ಎಲ್ಲರಿಗೂ ನಮಸ್ಕಾರ. ನಾನು ಅಭಿಜಿತ್ ಪಾಂಡೇಶ್ವರ. ಇವತ್ತಿನ ವಿಶೇಷ ಕಾರ್ಯಕ್ರಮ ಲಾಕ್ಡೌನ್ ಚಿಟ್ಚಾಟ್. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಿದ್ದೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಈಗಾಗಲೇ ರಂಗಭೂಮಿ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಯುವ ಪ್ರಸಂಗಕರ್ತನಾಗಿ, ಯಕ್ಷಗಾನ ಕ್ಷೇತ್ರದಲ್ಲಿ ಯುವ ಹಾಸ್ಯ ಕಲಾವಿದನಾಗಿ, ಚಿರಪರಿಚಿತ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವಂಥ ನಮ್ಮ ಸಂಸ್ಥಾನ ಪರಿಸರದ ಕಾರ್ತಿಕ್ರಾವ್ ಪಾಂಡೇಶ್ವರ ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಲಾಕ್ಡೌನ್ ಈಗಾಗಲೇ ಜಾರಿಯಲ್ಲಿದೆ. ಕೊರೋನಾ ಎಂಬ ಮಹಾಮಾರಿ ನಮ್ಮೊಂದಿಗೆ ಹೋರಾಡ್ತಾ ಇದೆ, ಅದರೊಂದಿಗೆ ನಾವು ಹೋರಾಡ್ತಾ ಇದ್ದೇವೆ. ಹಾಗಾಗಿ ಇದರ ವಿರುದ್ಧ ಹೋರಾಡುತ್ತಿರುವಂಥ ದಾದಿಯರು, ಪೊಲೀಸ್ ಪಡೆ, ಹಾಗೆ ಆರೋಗ್ಯ ಇಲಾಖೆ, ಹೀಗೆ ಸಾಕಷ್ಟು ಕೊರೋನಾ ವಾರಿಯರ್ಸ್ಗಳು ಅವರೊಂದಿಗೆ ಹೋರಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಮೊಟ್ಟ ಮೊದಲಾಗಿ ಕೃತಜ್ಞತೆ ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ಕಾರ್ತಿಕ್ ಅವರೇ, ಈಗ ಮೊತ್ತ ಮೊದಲಿಗೆ ಹೇಳಿದ್ರೆ ಲಾಕ್ಡೌನ್ ಜಾರಿಯಲ್ಲಿದೆ, ಜನೆಲ್ಲ ಮನೆಯಲ್ಲಿದ್ದಾರೆ, ಜನರ ಜೀವನ ಅಸ್ತವ್ಯಸ್ತವಾಗಿದೆ, ಇದರ ಪ್ರಕಾರ ನೀವೇನು ಹೇಳ್ತೀರಿ? ನೋಡಿ, ಮಾನವ ಪ್ರಕೃತಿಯ ವಿರುದ್ಧವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಪ್ರಕೃತಿಯೇ ಮಾನವನಿಗೆ ಸರಿಯಾದ ಪಾಠವನ್ನು ಕಲಿಸಿಕೊಡ್ತದೆ ಅನ್ನೋದಕ್ಕೆ ಇದೊಂದು ಕೊರೋನಾವನ್ನು ನಾವು ಒಂದು ಅದು ಉತ್ತಮ ಉದಾಹರಣೆಯಾಗಿ ತಗೊಳ್ಬೋದು. ಯಾಕಂತ ಹೇಳಿದರೆ, ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು ಬಿಟ್ಟರೆ ಪ್ರಕೃತಿಯನ್ನು ಯಾವತ್ತೂ ಕೂಡ ನಾವು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡಬಾರದು. ಪ್ರಕೃತಿ ಮಾತ್ರ ಎಲ್ಲಾದರೂ ಮುನಿದರೆ ಇದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಖಂಡಿತವಾಗಿಯೂ ಉದ್ಭವಿಸಲಿಕ್ಕೆ ಸಾಧ್ಯ ಉಂಟು. ಇದೊಂದು ನಮಗೆ ಒಂದು ಪಾಠವಾಗಿರಬೇಕು. ಮುಂದೆ ಕೂಡ ನಾವು ಇದೇ ರೀತಿಯಾಗಿ ಮಾಡ್ತಾ ಹೋದರೆ ಖಂಡಿತ ಇದಕ್ಕಿಂತ ದೊಡ್ಡವಾದಂತಹ ಒಂದು ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ನಾವು ಯಾವತ್ತೂ ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ಪೂಜಿಸಬೇಕು. ಅಭಿಜಿತ್ರೆ, ಆ ಪ್ರಕೃತಿಯೊಂದಿಗೆ ನಾವೆಲ್ಲ ಹೊಂದಾಣಿಕೆಯಿಂದ ಬಾಳಬೇಕು ಎಂಬುದು ನಿಮ್ಮ ವಿಚಾರ. ಚಿಕ್ಕ ಉದಾಹರಣೆ ಕೊಡಬೇಕಾದ್ರೆ, ಈಗ ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಈ ಲಾಕ್ಡೌನು ಪ್ರಾರಂಭ ಆಗಲಿಕ್ಕೆ ಮುಂಚಿತ ದಿನಗಳಲ್ಲಿ ನೀವು ನಮ್ಮ ಸುತ್ತಲಿನ ಪ್ರದೇಶಗಳನ್ನೆಲ್ಲ ನೋಡಿ ಹೇಗಿತ್ತು. ಒಂದು ನದಿಯನ್ನು ತಗೊಳ್ಬೋದು, ಆ ನದಿ ಎಷ್ಟೊಂದು ಕೊಳಚೆಯಿಂದ ಕೂಡಿಕೊಂಡಿತ್ತು. ಅದೇ ಈಗ ಒಂದು 50 ದಿವಸದಿಂದ ಮಾನವರೆಲ್ಲ ಒಂದು ಮನೆಯೊಳಗೆ ಕೂತ್ಕೊಂಡ ಮೇಲೆ ಆ ನದಿ ಎಷ್ಟು ಶುಭ್ರವಾಗಿದೆ ಈಗ. ಆ ನದಿ ಎಷ್ಟು ಶುಭ್ರವಾಗಿ ಹರಿತಾ ಇದ್ದಾಳೆ. ಯಾಕಂತ ಹೇಳಿದರೆ, ಎಲ್ಲಿ ಕೂಡ ಬಾಟಲ್ಗಳನ್ನಾಗಲಿ, ತ್ಯಾಜ್ಯ ವಸ್ತುಗಳನ್ನಾಗಲಿ ಯಾರೂ ಕೂಡ ನದಿಗೆ ಎಸೆಯುತ್ತಾ ಇಲ್ಲ. ಹಾಗಾಗಿ ಆ ನದಿ ಶುಭ್ರವಾಗಿ ಹರಿತಾ ಉಂಟು. ನಾವು ನಮ್ಮ ಪರಿಸರವನ್ನು ನೀವು ಹೇಳೋದ್ರ ಪ್ರಕಾರ ಪರಿಸರವನ್ನು ನಾವೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಹಾಗೆ ಹಾಗೆ ಒಂದು ಕರೆ ಬರ್ತಾ ಇದೆ, ಆ ಕರೆಯನ್ನು ಸ್ವೀಕರಿಸಿಕೊಳ್ಳ. ಮೊಟ್ಟ ಮೊದಲಿಗೆ ಯಾವ ಕರೆ ಬಂದಿದೆ ನೋಡೋಣ. ಹಲೋ ಹಲೋ ಹಲೋ, ಕೇಳ್ತಿದ್ದೆ ಸರ್. ಹಲೋ ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋ ಸರ್? ರಾಮ್ ಶೆಟ್ಟಿ ಹತ್ತಿಕಾರ್ ಅಂತ. ರಾಮ್ ಶೆಟ್ಟಿ ಹತ್ತಿಕಾರು, ಎಲ್ಲಿಂದ ಸರ್ ಫೋನ್ ಮಾಡ್ತಿರೋದು? ನಮ್ ಜಡ್ಕಲ್. ಜಡ್ಕಲ್? ಜಡ್ಕಲ್? ಕುಂದಾಪುರದ ಜಡ್ಕಲ್ ಅಲ್ಲಲ್ಲ ಸರ್. ಸರ್ ಹೇಗಿದ್ರಿ ಸರ್? ಆರಾಮಿದ್ರಿ ಸರ್? ಕೊಲ್ಲೂರು. ಕೊಲ್ಲೂರು? ಕೊಲ್ಲೂರು. ಹಾ ಹಾ ಹಾ, ಓಕೆ. ರಾಮ್ ಶೆಟ್ಟಿ ಅತ್ತಿಕಾರ ಅವರು, ನಮ್ಮೊಂದಿಗೆ ಕಾರ್ತಿಕ್ ರಾವ್ ಪಾಂಡೇಶ್ವರ ಅವರು ಇದ್ದಾರೆ. ಮಾತಿನ ಮಲ್ಲ ಮಾಲಿಂಗ. ಮಾತಿನ ಮಲ್ಲ ಮಾಲಿಂಗ ಗೊತ್ತು ನಿಮ್ಗೆಲ್ಲ, ಪರಿಚಯ ಇರಬಹುದು. ಅವ್ರ ಸ್ವಲ್ಪ ಮಾತಾಡಿ ಸರ್. ನಮಸ್ತೆ ರಾಮಣ್ಣ, ಹೇಗಿದ್ರಿ? ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಹಂಗೆಲ್ಲ ಇದ್ರಿ? ನಾವು ಇತ್ತಲ್ಲ ರಾಮಣ್ಣ. ಅಯ್ಯೋ, ನಾವು ಇತ್ತು, ನಾವು ಇತ್ತು, ಮನೆಯೊಳಗೆ ಇಟ್ಟೆ ಅಲ್ಲ. ಲಾಕ್ಡೌನ್ ಅಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ, ಹಾಗಾದ್ರೆ ಹೇಳ್ಕೊಳ್ಳಿಲ್ಲ ಅಲ್ಲ. ನೀವು ಫೋನ್ ಮಾಡು ಕೇಳಿದ್ರೆ ಅದನ್ನ ಚಾ ಓದ್ ಕೂತ್ಕೊಂಡಿದ್ದೆ ನಾನು. ಅಲ್ಲ, ಲಾಕ್ಡೌನ್ ಹಿಂಗೆ ಗಮ್ಮತ್ ಮಾಡೋ ಅಂತ. ಮತ್ತೆ ಗಮ್ಮತ್ ಮಾಡೋದಲ್ಲ, ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡ್ರಿ. ಹೌದು, ಒಂದಷ್ಟು ಬೋರ್ ಕೂತ್ಕೊಂಡು ಬೋರ್ ಇದ್ದವರಿಗೆಲ್ಲ ಸ್ವಲ್ಪ ಮಾತಾಡಿ ಟೈಮ್ ಪಾಸ್ ಮಾಡ್ಕೊಂಡು ಅನುಕೂಲ ಮಾಡಿಕೊಟ್ಟಿದ್ರೆ ಒಳ್ಳೇದಾಯ್ತು. ಹೌದು ರಾಮಣ್ಣ, ಎಂತ ಚಾ ಎಲ್ಲ ಕುಡಿದ್ರ್ಯಾ? ಹಾ, ಚಾ ಕುಡಿದು ನಮ್ದು ಒಂದು ದಿನ ಕೆಲಸ ಆಯ್ತು. ಹೌದಾ? ಹಾಗಾದ್ರೆ ಶ್ರಮಜೀವಿ ನೀವಲ್ಲ, ನೋಡ್ತಾ ಇರ್ತೇವೆ ಅಲ್ಲಲ್ಲಿ ನಿಮ್ಮ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ. ಹೌದೌದು, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ. ಹೌದು, ಈಗ ಹೊಲ್ಸಂಜಿಲ್ ಏನಾದ್ರು ಮಾಡ್ಕೊಂಡ್ರೆ ಮಳೆಗಾಲದ ಕುಕ್ಕೋ ಮಾಡ್ಲ ಕಾಲ್ದಿ ಮಳೆಗಾಲದಾಗ ತಲೆ ಇರ್ಬೇಕು ಗೊತ್ತಿಲ್ಲ ಅಲ್ಲ. ಹೌದೌದು, ಅದ್ರೊಂದು ಖುಷಿ ಆಗ್ತಾ ಉಂಟು. ನಮ್ಮ ಕುಂದಾಪುರ ಭಾಷೆ ಅದು ಎಷ್ಟು ಚಂದ ಅಲ್ಲ, ಎಷ್ಟೊಂದು ಗಾದೆ ಮಾತುಗಳು ನೋಡಿ, ಮಾತಾಡ್ತಾ ಮಾತಾಡ್ತಾ ಗಾದೆ ಮಾತುಗಳು ಬರ್ತವೆ. ಹೇಳ್ರು ತೀರಾ, ಅದು ಹೇಳ್ರು ತೀರಾ. ಈಗ ಮೊದಲ್ ಮುಂಚೆ ಎಲ್ಲ ಕುಂದಾಪುರ ಭಾಷೆ ಮಾತಾಡ್ತಾ ಅಂದ್ರೆ ನಿಮ್ಗೆ ಉತ್ತೇಜಿಸ್ಕೋ ಸಾಕು, ಯಾಕಂದ್ರೆ ಅವ್ನ ಹಳ್ಳಿ ಗುಗ್ಗ ದಡ್ಡ ಅವ್ನಿಗೆ ಏನು ಗೊತ್ತಿಲ್ಲ ಆಮೇಲೆ. ಈಗ ಹಂಗಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೂ ದುಬೈಯಲ್ಲಿ ಎಲ್ಲಿ ಬೇಕಿದ್ರು ಕುಂದಾಪುರ ಭಾಷೆ ಮಾತಾಡೋದಕ್ಕೆ ಬೆಲೆಯೇ ಬೇರೆ. ನಾವು ಯಾವತ್ತು ನಮ್ಮ ಭಾಷೆಯನ್ನ ನಾವು ಯಾವತ್ತು ಪ್ರೀತಿಯಿಂದ ಹೆಮ್ಮೆಯಿಂದ ಮಾತಾಡ್ಬೇಕು ರಾಮಣ್ಣ, ನಮ್ಗೆ ಅದೇ ಸಂತೋಷ ಅಲ್ಲ. ಹೌದು, ಎಲ್ಲಿ ಹೋದ್ರು ಕೂಡ ಜನ ನಮ್ಮನ್ನು ಗುರುತಿಸುವುದು. ಫೋನ್ ಮಾಡಿದಾಗಲೇ ಕೇಳಿದೆ, ಸ್ವಲ್ಪ ಲ್ಯಾಂಗ್ವೇಜ್ ಸ್ವಲ್ಪ ಭಾಷೆ ಚೇಂಜ್ ಮಾಡಿ ಕೊಳ್ಳೋದು, ನಿಮ್ಗೆ ಕುಂದಾಪುರ ಭಾಷೆ ಬರ್ತಿಲ್ಲ ಅಂತ. ಎಂದಕ್ಕೆ ಅಂದ್ರೆ ಅವ್ರಿಗೆ ಮಾತಾಡ್ಕೊಂತಾರೆ ದಾಕ್ಷಿಣ್ಯ, ಅದನ್ನ ನಾವು ತೋರಿಸ್ಕೋ ಅವ್ರಿಗೆ. ರಾಮಣ್ಣ, ಅದು ಭಾಷೆ ಅಲ್ಲ, ಅದು ನಮ್ಮ ಬದುಕು ಅಲ್ವಾ. ಪ್ರಪಂಚದ ನಾವು ಯಾವ ಮೂಲೆಗೆ ಹೋದ್ರು ಕೂಡ ರಾಮಣ್ಣ, ನಮ್ಮನ್ನ ಜನ ಗುರುತಿಸುವುದು ನಾವು ಹಾಕುವಂತ ಬಟ್ಟೆಯಿಂದ ಅಲ್ಲ, ನಾವು ಮಾತಾಡುವಂತ ಭಾಷೆಯಿಂದ. ಭಾಷೆ ಇಲ್ಲಿ ಪರಿಚಯ ಜಾಸ್ತಿ ಕ್ಲೋಸ್ ಆದ್ರೆ. ಹೌದೌದು,
ಹಾಗೆ ಸರ್, ಥ್ಯಾಂಕ್ ಯು ನೀವು ಕರೆ ಮಾಡಿದ್ದಕ್ಕಾಗಿ. ಹೀಗೆ ನಿಮ್ಮ ಪ್ರೀತಿ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ರಾಮಣ್ಣವರು ದೂರಿಂದ ಕಾಲ್ ಮಾಡಿದರು. ಹೌದು, ಒಂದು ಪ್ರೀತಿಯಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದರು. ಹಾಗೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಬರುವಂಥ ನಂಬರಿಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ, ಲಾಕ್ಡೌನ್ ಚಿಟ್ಚಾಟಲ್ಲಿ ಪಾಲ್ಗೊಳ್ಳಿ. ನಮ್ಮ ಕಾರ್ತಿಕ್ ರಾವ್ ಇದ್ದಾರೆ ನಮ್ಮೊಂದಿಗೆ, ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಕಾರ್ತಿಕ್ ರಾವ್ರೆ, ಮತ್ತು ಏನಂದರೆ ನೀವು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದಿರಿ, ಯಾವ ಕ್ಷೇತ್ರಗಳಲ್ಲಿ? ಚಿಕ್ಕಂದಿನಿಂದಲೇ ರಂಗಭೂಮಿ ನಾಟಕ ಅಂತ ಹೇಳಿದರೆ ತುಂಬ ಆಸಕ್ತಿ. ನಾನು ಪ್ರಥಮವಾಗಿ ನಾಟಕ ರಂಗಕ್ಕೆ ಸೇರಿದ್ದು ಅಗರೇಶ್ವರ ಕಲಾತಂಡ ಅಂತ ಕಾರ್ತಟ್ಟು ಚಿತ್ರಪಾಡಿ, ಆ ತಂಡದಲ್ಲಿ ಪ್ರಥಮವಾಗಿ ಭಾಗವಹಿಸಿದೆ. ಅದಾದ ನಂತರ ಕುಂದಾಪುರ ಪರಿಸರದಲ್ಲಿ ಅತಿ ಹೆಚ್ಚಿನ ಹೆಸರನ್ನು ಮಾಡಿದಿರುವಂಥ ಓಂಕಾರ ಕಲಾತಂಡ, ಕನ್ನುಕೆರೆ ತಕ್ಕಟ್ಟೆ ಅಂತ, ಆ ತಂಡದಲ್ಲಿ ಒಂದು 4 ವರ್ಷ ಕೆಲಸವನ್ನು ಮಾಡಿದೆ. ಅದಾದ ನಂತರ ಕಲಾದರ್ಶಿನಿ ಕಲಾವಿದರು ಸಾಲಿಗ್ರಾಮ, ಅದರಲ್ಲಿ ಕೂಡ 1 ವರ್ಷ ಇದು ಮಾಡಿ, ತದನಂತರ ಈಗ ಯಕ್ಷಗಾನ ರಂಗದಲ್ಲಿ ಇದ್ದೇನೆ. ಅಂದರೆ ಹಲವಾರು ನಾಟಕ ತಂಡದಲ್ಲಿ ಅಭಿನಯಿಸಿದ್ದೀರಿ. ಓಕೆ ಸರ್, ಮತ್ತೊಂದು ಕರೆ ಇದೆ, ಯಾರಂತ ನೋಡೋಣ. ಹಲೋ 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 ಹೇಳಿ ಮೇಡಮ್. ಹಲೋ, ನನ್ನ ಹೆಸರು ಪ್ರೀತಿ ಅಂತ. ಪ್ರೀತಿ, ಹಾಂ ಪ್ರೀತಿ ಅವರೇ ಹೇಳಿ. ನಾನು ಮಂಗಳೂರಿಂದ ಮಾತಾಡ್ತಿದ್ದೇನೆ. ಮಂಗಳೂರು, ಮಂಗಳೂರು ದೂರದ ಮಂಗಳೂರಿಂದ ಫೋನ್ ಮಾಡಿದ್ರಿ. ಹೇಗಿದ್ರಿ ಮೇಡಮ್, ಲಾಕ್ಡೌನ್ ಅಲ್ಲಿ ಹೇಗಿದೆ ಮಂಗಳೂರು ಕಡೆ? ತುಂಬಾ ಇದು ಉಂಟು ಸರ್. ಏನು ಕೇಳ್ತಿಲ್ಲ, ಗಟ್ಟಿ ಮಾತಾಡಿ ಮೇಡಮ್. ತುಂಬಾ ಕಷ್ಟ ಇದೆ. ಕಷ್ಟ ಇದೆ ಅಲ್ಲ, ಈ ಒಂದು ಇಲ್ಲಿ ಕೊರೋನಾ ಇದ್ದಲ್ಲ. ಹಾ ಕೊರೋನಾ, ಹಾ ಹಾ. ಹಾಗೆ ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಕಾರ್ತಿಕ್ ರಾವ್ರೇ ದೂರದಿಂದ ಫೋನ್ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಅಂಡ ಚಾ ಅಂಡ? ಹೌದು. ಮತ್ತೆ ಎಂತ ಮಾಡ್ತಾ ಇದ್ರಿ ಈಗ? ಹೌದು. ಎಂತ ಹೌದು? ಹಲೋ 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 ಹಾ ಹೇಳಿ ಹೇಳಿ, ಮಾತಾಡಿ. ಓಕೆ, ಅವರು ಸರಿಯಾಗಿ ಕೇಳಿದ್ರು. ಹೌದು ಅಂತಲೇ ಕಾಲ್ ಮಾಡಿ. ಅಂದರೆ ಟಿ ವಿ ವಾಲ್ಯೂಮ್ ಜಾಸ್ತಿ ಇರಬೇಕು ಅನಿಸುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕಾರ್ತಿಕ್ ರವರೇ, ನೀವು ಈಗ ನಾಟಕ ರಂಗ ಹೇಳಿದ್ರಿ, ಯಕ್ಷಗಾನ ಕ್ಷೇತ್ರಕ್ಕೆ ಬಂದಿದ್ದೀರಿ. ಯಕ್ಷಗಾನದಲ್ಲಿ ಯಾವುದೆಲ್ಲ ಪ್ರಸಂಗ ಬರೆದಿದ್ದೀರಿ, ಅಥವಾ ಯಾವ ರೀತಿ ಬಂದಿದ್ದೀರಿ, ನಿಮ್ಮ ಯಕ್ಷಗಾನ ಜೀವನ ಒಂದು ಸ್ವಲ್ಪ ಹೇಳ್ತೀರಿ? ಪ್ರಥಮವಾಗಿ ಪದ್ಮಾವತಿ ಮೇಳ ಅಂತ ಬಳ್ಳಂಬಳ್ಳಿ, ಆ ಮೇಳದಲ್ಲಿ ಪ್ರಥಮವಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ತದನಂತರ ಮೇಘರವಳ್ಳಿ ಮೇಳ, ಆಮೇಲೆ ಈ ವರ್ಷದಿಂದ ಶ್ರೀ ವೀರಭದ್ರ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಮಡಮಕ್ಕಿ ಮೇಳದಲ್ಲಿ ಹಾಸ್ಯ ಕಲಾವಿದನಾಗಿ. ಪ್ರಸ್ತುತ ಈಗ ಮಡಮಕ್ಕಿ ಮೇಳದಲ್ಲಿ ಕಾರ್ತಿಕ್ ಅವರು ಹಾಸ್ಯ ಕಲಾವಿದನಾಗಿ ಮಿಂತ ಇದ್ದಾರೆ. ಹಾಗೆ ನಿಮ್ಮ ಜೀವನ ಎತ್ತರಕ್ಕೆ ಸಾಗಲಿ. ಹಾಗೆ ಒಂದು ಮತ್ತೊಂದು ಕರೆ ಇದೆ ಸರ್. ಹಲೋ 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 ಹಾ ಹೇಳಿ ಮೇಡಮ್, ಯಾರು ಮಾತಾಡೋದು? ಮುಕ್ತ ಕಬ್ಬಿನಾಲೆಯಿಂದ. ಮುಕ್ತ ಕಬ್ಬಿನಾಲೆ ಮೇಡಮ್, ಹೇಗಿದ್ರಿ ಮೇಡಮ್, ಆರಾಮ? ಹಾ ಆರಾಮ. ಲಾಕ್ಡೌನ್ ಅಲ್ಲಿ ಹೇಗಿದೆ ನಿಮ್ಮ ಕಡೆ? ಅದೇ ಇದೆ ಲಾಕ್ಡೌನ್. ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ, ಯಕ್ಷಗಾನ ಯುವ ಹಾಸ್ಯ ಕಲಾವಿದ, ಅವರೊಂದಿಗೆ ನೀವು ಮಾತಾಡಿ. ನಮಸ್ತೆ ಮುಕ್ತ, ಹೇಗಿದ್ದೀರಾ? ಹುಷಾರಿದ್ದೀರಾ? ಎಂತೆಲ್ಲ ಮಾಡ್ತಾ ಇದ್ರಿ? ಎಂತೆಲ್ಲ ಮಾಡ್ತಾ ಇದ್ರಿ? ಹಲೋ ಹಲೋ, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ನಾವು ನಿಮ್ದು ಲೈವ್ ಶೋ ನೋಡ್ತಾ ಇದ್ದೇವೆ. ಹೌದಾ, ಹಾಗೆ ಕೇಳಿದ್ದಲ್ಲ. ಲಾಕ್ಡೌನ್ ಅಲ್ಲಿ, ಲಾಕ್ಡೌನ್ ಅಲ್ಲಿ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದೆ. ಲಾಕ್ಡೌನ್ ಅಲ್ಲಿ ಅದೇ ಪೇಂಟಿಂಗ್, ಏನಾದ್ರೂ ಟಿವಿ ನೋಡೋದು. ಒಂದು ಒಳ್ಳೆ ಹವ್ಯಾಸ. ಓ ಹಾಗೆ, ಒಳ್ಳೆ ಹವ್ಯಾಸ, ಹೀಗೆ ಬೆಳೆಸ್ಕೊಳ್ಳಿ ನೀವು. ಹಲೋ ಹೇಳಿ ಹೇಳಿ. ನಾನು ಮುಕ್ತನಮ್ಮ ಮಾತಾಡುದು, ರಾಜೇಶ್ವರಿ ಅಂತ. ಹೇಳಿ ಹೇಳಿ ಮೇಡಮ್, ಹೇಳಿ. ಹೇಗಿದ್ದೆ ಕಾರ್ತಿಕ? ನಾವು ಇತ್ತಲ್ಲ ನಿಮ್ಮ ಆಶೀರ್ವಾದದಿಂದ. ಯಾರು ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ ಹೇಳಿ. ಮತ್ತೆ ಮತ್ತೆ ಹೇಳ್ಬೇಕು ಮೇಡಮ್. ಹೇಗೆ ಲಾಕ್ಡೌನ್ ಹೇಗೆ ಎಂಜಾಯ್ ಮಾಡ್ಲಿಕ್ಕೆ ಕಾರ್ತಿಕ್ ಅವರು ಹೇಳ್ಬೇಕು ಈಗ. ಎಂಜಾಯ್, ಹೌದು, ಹೇಗೆ ಎಂಜಾಯ್ ಮಾಡುದು ಅಂತ ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ. ನಾನು ಹೇಳಲ್ಲ, ಕೇಳ್ತೀರಾ? ನಾನು ಹೇಳ್ತೇನೆ ಹೇಗೆ ಎಂಜಾಯ್ ಮಾಡುದು ಅಂತ, ಕೇಳ್ತೀರಾ? ನಿಮ್ಗೀಗ ಗೊತ್ತಿಲ್ಲಲ್ಲ ಹೇಗಂತ. ಅದ್ ಕೇಳುದು, ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿದ್ದು ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಯ್ತಾ ಗೊತ್ತಾಗಿಲ್ವ, ಗೊತ್ತಾದ್ರೆ ನಂಗೆ ಹೇಳಿ, ಗೊತ್ತಾದ್ರೆ ನಾನು ನಿಮ್ಗೆ ಹೇಳ್ತೇನೆ. ನಿಮ್ಗೂ ಗೊತ್ತಾಗದೆ ನಂಗೂ ಗೊತ್ತಾಗದೆ ಅವರಿಗೂ ಗೊತ್ತಾಗದೆ ಇವರಿಗೂ ಗೊತ್ತಾಗದೆ ಯಾರಿಗೂ ಗೊತ್ತಾಗದೆ ಗೊತ್ತಾಯ್ತಾ ಕೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾದ ಮೇಲೆ ಗೊತ್ತಿರೋ ಹತ್ರ ಗೊತ್ತಿರೋ ವಿಷಯನ ಗೊತ್ತಿಲ್ದೇವ್ರ ಹತ್ರ ಗೊತ್ತಿಲ್ವ ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿರೋದು ಗೊತ್ತಿಲ್ದೇ ಹೋಗ್ತದೆ. ಗೊತ್ತಾಯ್ತಾ ಗೊತ್ತಾಗಿಲ್ವಾ, ಗೊತ್ತಾದ್ರೆ ನಿಮ್ಗೆ ಹೇಳಿ, ಗೊತ್ತಾಯ್ತಾ ನಾನು ನಿಮ್ಗೆ ಹೇಳ್ತೇನೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಯ್ತು. ಅದ್ ಕೇಳುದು, ಹೇಳುವಾಗ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಗೊತ್ತಾಗ್ತದೆ.
ಮತ್ತೆ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಲಾಕ್ಡೌನ್ ಅನ್ನು? ಹೇಗೆ ಟೈಮ್ ಪಾಸ್ ಮಾಡ್ತೀರಿ? ಟೈಮ್ ಪಾಸ್ ಪುಸ್ತಕಗಳನ್ನೆಲ್ಲ ಓದಿ ಹೀಗೆ. ಆಮೇಲೆ? ಆಮೇಲೆ ಹೀಗೆ ಹೀಗೆ ಮನೆಯಲ್ಲಿ ಎಲ್ಲರ ಕೆಲಸ ಮಾಡಿ ಕೊಡಿ ಮನೆಯವರಿಗೆ. ಮತ್ತೆ ನಿದ್ದೆ ಮಾಡುವುದು. ನಿದ್ದೆ ಮಾಡುದು ನಿದ್ದೆ ಎಲ್ಲಿವರೆಗೆ ನಿದ್ದೆ ಅಂತ ಹೇಳಿದ್ರೆ, ನಾವು ಕನಸುಗಳೆಲ್ಲ ರಿಪೀಟ್ ಬರ್ತಾ ಉಂಟು, ಮಲಗಿ ಮಲಗಿ ಮಲಗಿ. ಹೌದು, ಈ ಚಿಕ್ಕದಿರುವಾಗ ತೊಟ್ಲಿನಲ್ಲಿ ಕೂಡ ಇಷ್ಟು ಮಲಗಲಿಲ್ಲ. ಇವಾಗ ಕೊರೋನಾದಿಂದಾಗಿ ತುಂಬಾ ಪಾಠ ಕಲ್ತಿದ್ದಾರೆ ಕಾರ್ತಿಕ್ ಅವರು, ಹಾಗೆ ನಾವೆಲ್ಲರೂ. ಹಾಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ಥ್ಯಾಂಕ್ ಯು ಮೇಡಮ್. ಹಾಗೆ ದೂರದಿಂದ ಕಾಲ್ ಮಾಡಿದರು. ಕಾರ್ತಿಕ್ ರವರೇ, ಯಕ್ಷಗಾನ ಕ್ಷೇತ್ರದ ಬಗ್ಗೆ ನೀವು ಹೇಳಿದಿರಿ, ಈಗ ಹಾಸ್ಯ ಕಲಾವಿದನಾಗಿ ಮಡಮಕ್ಕಿ ಮೇಳದಲ್ಲಿ ಪ್ರಸ್ತುತ ಸೇವೆ ಆರಂಭಿಸಿದಿರಿ. ಇತ್ತೀಚಿನ ಸೀಸನ್ಗಳಲ್ಲಿ ಕೈಕೊಟ್ಟಿದೆ ಈ ಒಂದು ಕೊರೋನಾ ಎಂಬ ಮಹಾಮಾರಿ ಬಂದಿದ್ದಾಗ, ತುಂಬ ಜನರಿಗೆ ಕಲಾವಿದರಿಗೆ ಎಲ್ಲರಿಗೂ ಕೂಡ ಅತಂತ್ರ ಸ್ಥಿತಿಯಲ್ಲಿ ತಂದಾಕಿದೆ. ಇದು ಯಾವ ರೀತಿ ಮಾಡ್ಕೊಳ್ಬೋದು ಈ ಒಂದು ಸ್ಥಿತಿಗತಿಗಳನ್ನು? ಇದು ಪಾಪ ಯಾರೋ ಒಬ್ಬರಿಗೆ ಅಂತ ಬಂದದ್ದಲ್ಲ, ಎಲ್ಲ ಕ್ಷೇತ್ರದ ಕಲಾವಿದರಿಗೂ ಕೂಡ ಇದರಿಂದ ತುಂಬ ಸಮಸ್ಯೆ ಆಗ್ತಾ ಉಂಟು. ಆ ದೇವರು ಇದನ್ನು ಎದುರಿಸುವಂಥ ನಿಭಾಯಿಸುವಂಥ ಶಕ್ತಿ ಎಲ್ಲ ಕಲಾವಿದರಿಗೂ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ. ಖಂಡಿತ ಖಂಡಿತ, ಅದೊಂದು ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಹಾಗೆ ಕರೆ ಇದೆ ಅನಿಸುತ್ತೆ ಕಟ್ಟಾಗಿದೆ. ಈಗ ನೋಡಿ, ಈಗ ಎಷ್ಟೆಲ್ಲ ಒಂದು ಸಮಸ್ಯೆ ಆಗ್ತುಂಟು ನೋಡಿ, ಈ ಕೊರೋನಾದಿಂದ ಇದರಿಂದ ಯಾರ್ಯಾರಿಗೆಲ್ಲ ಯಾವ ರೀತಿಯೆಲ್ಲ ಸಮಸ್ಯೆ ಆಗ್ತಾ ಉಂಟು ಈಗ ನಾನು ಕೇಳುದು ಈಗ ನಿಮ್ಮ ಹತ್ರ. ಈಗ ಸಮಸ್ಯೆ ಅಂತ ಕೇಳಿದಾಗ ನನಗೊಂದು ನೆನಪಾಗ್ತದೆ, ಮದ್ಯಪಾನ ಪ್ರಿಯರಿಗೆ. ಈಗ ನಾವು ಹೇಳ್ತಾ ಇರ್ಬೋದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಆದರೆ ಮದ್ಯವನ್ನು ಹಿತಮಿತವಾಗಿ ಕುಡಿಬಹುದು ಅಂತ ಇದೆ. ನಾನು ಕೇಳ್ತಾ ಇರೋದು ಈಗ ಪ್ರಶ್ನೆ ಕೇಳುದೀಗ, ಮದ್ಯಪಾನ ಪ್ರಿಯರಿಗೆ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ, ಈಗ ಎಲ್ಲ ಬಾರ್ ಎಲ್ಲ ಬಂದ್ ಆಗಿದೆ. ಹೌದು, ಅದ್ರ ಪ್ರಕಾರ ನಿಮ್ಮ ಅಭಿಪ್ರಾಯ ತಿಳಿಸಿ, ಒಂದು ಹಾಸ್ಯಾಸ್ಪದವಾಗಿ ತಿಳಿಸ್ಬೋದು. ಈಗ ನೋಡಿ, ಈಗ ನೀವೀಗ ಹೇಳ್ತೀರಿ ಬಾರ್ ಎಲ್ಲ ಬಂದ್ ಆಗಿದೆ, ಒಂದು ವೇಳೆ ಈಗ ಸಡನ್ ಆಗಿ ನಾಡಿದ್ದು 4 ಮೇಲೆ ಎಲ್ಲಾದ್ರೂ ಮದ್ಯದ ಅಂಗಡಿಯನ್ನು ಓಪನ್ ಮಾಡಿದ್ರೆ ಹೇಗಿರ್ಬೋದು? ಒಂದು ಚಿಕ್ಕ ಆಸೆ ಹೇಳ್ತೇನೆ ನೋಡಿ. ಒಂದು ಬಾರ್, ಬಾರ್ನ ಎದುರುಗಡೆ ಫುಲ್ ಕ್ಯೂ, ಜನ ನಿಂತಿದ್ದಾರೆ ಸಾಧಾರಣ ಉಡುಪಿಯಿಂದ ಸಂತೆಗಟ್ಟೆವರೆಗೆ, ಅಷ್ಟು ಫುಲ್ ಕ್ಯೂ. ಕ್ಯೂ ಆಗುವಾಗ ಎಂತಾಯ್ತು, ಒಬ್ಬ ವ್ಯಕ್ತಿ ಜನ ನಿಂತ್ಕೊಂಡಿದ್ದಾರೆ, ಮುಂದೆ ದೂಡಿ ಹಾಕಿ ಮುಂದೆ ಹೋಗ್ತಾ ಇದ್ದಾನೆ. ಹಿಂದಿರುವ ಎಳಿತಿದ್ದಾನೆ, ನೀ ಎಲ್ಲಿಗೆ ಮುಂದೆ ಹೋಗ್ತೀಯ, ಹಿಂದೆ ಬಾರ ನಾವು ಕ್ಯೂ ನಿಂತ್ಕೊಂಡು ತೋರುದಿಲ್ವಾ ಅಂತ. ಇಲ್ಲ, ಅವ ಮತ್ತು ಮುಂದೆ ಹೋಗ್ತಿದ್ದಾನೆ ಆ ವ್ಯಕ್ತಿ. ಹಿಂದಿದ್ದವ್ರು ಎಳ್ದು ಅವನನ್ನ ಹಿಂದೆ ಹಾಕ್ತಾ ಇದ್ದಾರೆ. ಆಗ ಅವ ಹೇಳ್ದ ಇನ್ನೊಬ್ನಿಗೆ, ಅಣ್ಣ ನಾ ಬಾರ್ನ ಓನರ್ ಅಣ್ಣ, ನನ್ಗೆ ಅಲ್ಲಿ ಬೀಗ ತೆಗಿಬೇಕು, ನನ್ನನ್ನು ಬಿಡು ಪುಣ್ಯ ಅಂತ. ಮಾನ್ ಬಾರ್ ಓನರ್ ಈ ತರ ಪರಿಸ್ಥಿತಿ ಆಗ್ಬೋದು, ಈ ತರ ಸಂಕಷ್ಟ ಇರ್ಬೋದು. ಇನ್ನೊಂದು, ಇದನ್ನ ಹಾಸ್ಯವಾಗಿ ತಗೊಳ್ಬೇಕು, ವಿಮರ್ಶೆಗಲ್ಲ ಹೇಳ್ತೇವೆ, ಹಾಸ್ಯವಾಗಿ ತಗೊಳ್ಳೋದು. ಯಾರನ್ನ ಯಾವತ್ತೂ ಕೂಡ ನಾವು ಸಸಾರ ಮಾಡಬಾರ್ದು, ಚೀಪಾಗಿ ನೋಡಬಾರ್ದು ಅನ್ನೋದಕ್ಕೆ ಒಂದು ಚಿಕ್ಕ ಈಗಿನ ಮದ್ಯದ ಒಂದು ಉದಾಹರಣೆ ಕೊಡ್ತೇನೆ. ಮದ್ಯದ ಉದಾಹರಣೆ ಹೇಳಿ. ಈಗ ಈ ಹೆಂಡ ಈ ಸರಾಯಲ್ಲಿ ಚೀಪರ್ ಮಾಲ್ ಯಾವುದು? ನಮಗೆ ಅಷ್ಟದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಕೇಳಿ ಜನರಲ್ ನಾಲೆಜ್ ಅಂತ ಇರ್ತದಲ್ಲ, ಹಾಗೆ ಒಂದು ಹೇಳ್ಬೋದು. ಈಗ ಒಂದು ಹೆಸರು ಕೇಳಿದ್ದೇನೆ, ಪ್ರೆಸ್ಟೀಜ್ ಅಂತ ಇದೆ, ಒಂದು ಪ್ರೆಸ್ಟೀಜ್. ಅದಕ್ಕೆ ಎಷ್ಟಿರ್ಬೋದು ಸಾಧಾರಣ? ಅದು ಒಂದು ಗೊತ್ತಿಲ್ಲ, ಅಂದರೆ 60-70 ಇರ್ಬೋದು. ನೋಡಿ, ನಿನ್ನೆ ಮೊನ್ನೆವರೆಗೆ 60-70 ರೂಪಾಯಿ ಇದ್ದಂತ ಆ ಕ್ವಾರ್ಟರ್ನ ಬೆಲೆ ಈಗ 500-600 ರೂಪಾಯಿ ಆಗಿದೆ, ಗಗನಕ್ಕೇರಿದೆ. ಹಾಗಂತಾದ್ರೆ ಯಾವುದನ್ನು ಕೂಡ ಚೀಪ್ ಆಗಿ ನೋಡ್ಬೋದು ಅನ್ನಕ್ಕೆ ಇದೊಂದು ಹಾಸ್ಯದ ಮುಖಾಂತರ ಉದಾಹರಣೆ ಕೊಟ್ಟದಷ್ಟೇ. ಹಾಗೆ ಯಾವುದನ್ನು ನಾವು ಅಳೆಯಬಾರ್ದು, ಹಾಗಾಗಿ ಹಾಗೆ ಒಳ್ಳೆ ಒಂದು ಹಾಸ್ಯವನ್ನು ತಿಳಿಸಿದ್ರಿ. ಹಾಗೆ ಇನ್ನೊಂದು ಕರೆ ಇದೆ ಅಂತ ಕಾಣ್ತದೆ, ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ, ಹಾಗೆ ಅವರ ಪ್ರೀತಿ ಹೀಗೆ ತೋರ್ತಾ ಇರಲಿ. ಹಾಗೆ ಎಲ್ಲಿಂದ ಕರೆ ಮಾಡಿದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ನಾನು ಹರೀಶ್ ಅಂತ ಹೇಳಿ. ಹರೀಶ್ ಕುಂದಾಪುರ, ಕುಂದಾಪುರದಿಂದ ಕರೆ. ಏನ್ ಮಾಡ್ಕೊಂಡಿದ್ದೀರಿ ಹರೀಶ್ ಅವ್ರೆ? ಬಿ ಹೆಗ್ಡೆ ಕಾಲೇಜ್ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನೀವಿದ್ರಿ. ಓಕೆ ಹರೀಶ್ ಅವ್ರೆ, ಹೇಗಿದೆ ಲಾಕ್ಡೌನ್? ಲಾಕ್ಡೌನ್ ತೊಂದರೆ ಇಲ್ಲ ಸರ್, ಆದ್ರೆ ನಾವಿಲ್ಲಿ ಬಂದು ಸಿಕ್ಕಿ ಬಿದ್ದಿದ್ದೇವೆ ಸರ್. ಇಲ್ಲಿ 1.5 ತಿಂಗಳಾಯ್ತು ಈಗ ಊರಿಗೆ ಹೋಗ್ಲಿಲ್ಲ. ನಮ್ದು ಊರ್ ಅಂದ್ರೆ ಈ ದೂರಲ್ಲ. ಎಲ್ಲಿ ಸರ್? ನಮ್ದು ವಿಟ್ಲ, ದಕ್ಷಿಣ ಕನ್ನಡ. ವಿಟ್ಲ ದೂರ? ವಿಟ್ಲ ಹೌದು. ನಾವಿಲ್ಲಿ ಈಗ 1.5 ತಿಂಗಳಾಯ್ತು ಈಗ. 1.5 ತಿಂಗಳಲ್ಲಿ ಸರ್ ಏನು ಗೊತ್ತಾ, ನೀವು ಎಲ್ಲಿದ್ರಿ ಅಲ್ಲೇ ಇರಿ ಸರ್, ನಮ್ಮ ಈ ಒಂದು ಸರ್ಕಾರಿ ನಿಯಮಗಳನ್ನು ಪಾಲಿಸಿಕೊಳ್ಳಿ. ಹೌದು, ಇನ್ನೂ ಹೋಗ್ಲಿಲ್ಲ, ಮನೆಗೆ ಹೋಗ್ಲಿಲ್ಲ ಇನ್ನು. ಹೌದಾ? ಹಾ ಹಾ ಹಾ. ಹಾಗೆ ನಮ್ಮೊಂದಿಗೆ ಕಾರ್ತಿಕ್ ರವರು ಇದ್ದಾರೆ, ಮಾತಿನ ಮಲ್ಲ ಮಾಲಿಂಗ. ಈಗಾಗಲೇ ಅವರ ಸ್ವಲ್ಪ ಮಾತಾಡಿ ಸರ್. ನಮಸ್ತೆ ಸರ್. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳ ನಮಸ್ತೆ ಹೇಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ನೀವ್ ಹೇಗಿದ್ದೀರಿ ಸರ್? ನಾವಿದ್ದೇವೆ, ತೊಂದರೆ ಇಲ್ಲ ಸರ್, ಆರಾಮಾಗಿದ್ದೇವೆ. ನಾವು ಆರಾಮ ಸರ್ ಇಲ್ಲಿ. ಅಲ್ಲ, ಆದಷ್ಟು ಸರ್ ಆದಷ್ಟು ಮನೆಯೊಳಗಡೆ ಇರಿ. ಹೌದು ಸರ್, ನಾವಿನ್ನು ಇಲ್ಲೇ ಹೋಗ್ಲಿಲ್ಲ, ಇಲ್ಲಿ ಊರಿಗೆಲ್ಲ ಹೋಗ್ಲಿಲ್ಲ, ಇಲ್ಲೇ ಇದ್ದೇವೆ, ಕುಂದಾಪುರದಲ್ಲಿ ಇದ್ದೇವೆ. ಹೌದೌದು ಸರ್. ಅಂದ್ರೆ ಕೆಲವೊಬ್ರು ಹೇಳಿದ್ರು ನೀವು ಒಳಗೆ ರೂಟಿಂದೆಲ್ಲ ಹೋಗಿ ಹೀಗೆಲ್ಲ ಅಂತ ಹೇಳಿದ್ರು. ಬೇಡ ಬೇಡ ಸರ್, ಬೇಡ ಸರ್, ನೀವು ಅಲ್ಲೇ ಇರಿ. ನೀವು ಎಲ್ಲಿದ್ರು ಅಲ್ಲೇ ಇರಿ ಸರ್, ಅಲ್ಲೇ ಇರಿ. ಸ್ವಲ್ಪ ದಿನದ ಖುಷಿಗೋಸ್ಕರ ನಾವು ರೋಡ್ ಮೇಲೆಲ್ಲ ತಿರುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ಲೈಫ್ ಲಾಂಗ್ ನಾವು ಮಲ್ಕೊಂಡೇ ಇರ್ಬೇಕಾಗ್ತದೆ.
ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಶಿಕ್ಷಣ ಸಂಸ್ಥೆ ಓದುವಂತ ವಿದ್ಯಾರ್ಥಿಗಳಿಗೆ ಸರ್ ನೀವು ಕೂಡ ಹಾಗೆ ಹೇಳಿ ಸರ್. ನೋಡಿ ಸರ್, ಹೊರಗಡೆ ಈಗ ಪೊಲೀಸ್ನವರು ಪಾಪ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಗೌರವವನ್ನ ಕೊಡ್ಬೇಕು, ಇಲ್ಲ ಎಂತ ಆಗುದಿಲ್ಲ, ಅವರು ನಾವು ಹೀಗೆ ತಿರುಗ್ತೇವೆ ಅಂತ ನಾವು ಆತರ ಮಾತಾಡಬಾರ್ದು ಸರ್. ಎಲ್ಲಿಯಾದ್ರೂ ಕೂಡ ಏನೇ ಒಂದು ಕಳ್ಳತನ ಆಗ್ಲಿ ಅಥವಾ ಇಂತಹ ಯಾವುದೇ ರೀತಿಯ ಸಮಸ್ಯೆಗಳಾದ್ರೂ ಕೂಡ ಯಾವುದೇ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಹೀ ಮ್ಯಾನ್ ಬಂದು ನಮ್ಮನ್ನ ಕಾಪಾಡುದಿಲ್ಲ ಸರ್. ನಮ್ಮನ್ನು ಕಾಪಾಡ್ಲಿಕ್ಕೆ ಬರುವುದು ನಮ್ಮನ್ನ ಇಷ್ಟವಂತ ಪೊಲೀಸ್ ಮ್ಯಾನ್ ಗಳು ಮಾತ್ರ. ಹಾಗಾಗಿ ಅವರಿಗೆ ನಾವು ಗೌರವ ಕೊಡ್ಬೇಕು ಯಾವತ್ತು. ಹರೀಶ್ ಅವರೇ ಕರೆ ಮಾಡಿದಕ್ಕೆ, ಓಕೆ ಹರೀಶ್ ಅವರೇ ಕರೆ ಮಾಡಿದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹರೀಶ್ ಅವರು ದೂರಿಂದ ಕರೆ ಮಾಡಿದ್ದಾರೆ. ಅವರೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡುವುದವರು, ಹಾಗೆ ಅವರು ಕುಂದಾಪುರದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಅಂದರೆ ಅವರಲ್ಲಿರುವುದೇ ಒಳ್ಳೇದಂತ. ನೋಡಿ ಎಷ್ಟೆಲ್ಲ ಮದುವೆ ಕಾರ್ಯಕ್ರಮಗಳೆಲ್ಲ ಈಗ ಇದ್ದದಲ್ಲಿ ಎಷ್ಟೆಲ್ಲ ಈಗ ಇದರಿಂದ ಇದಾಯ್ತು ನೋಡಿ, ರದ್ದಾಯ್ತು ನೋಡಿ. ಮದುವೆ ಕಾರ್ಯಕ್ರಮ ಅಂದ್ಕೊಂಡು ಒಂದಕ್ಕೊಂದು ಕೊಂಡಿ, ಫೋಟೋಗ್ರಾಫರಿಗಿಲ್ಲ, ಶಾಮಿಯಾನ, ಲೈಟಿಂಗು, ಹೀಗೆ ಒಂದಕ್ಕೊಂದು ಕೊಂಡಿ. ಎಲ್ಲರ ಸ್ಥಿತಿ ಸ್ವಲ್ಪ ಅಧೋಗತಿಗೆ ಹೋಗಿದೆ. ಅವರೆಲ್ಲರಿಗೆ ಒಂದು ಚೈತನ್ಯ ನೀಡುವಂತ ಶಕ್ತಿ ಆ ದೇವರು ನೀಡಲಿ ಅಂತ ಕೇಳ್ತೇವೆ. ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಇಲ್ಲ ಲವ್ ಮ್ಯಾರೇಜ್ ಒಳ್ಳೇದಾ? ಅದು ನಾನು ಕೇಳಬೇಕಂತ ಇದ್ದೆ ಸರ್, ನೀವೇ ಹೇಳ್ತಿದ್ರಿ. ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್ ಒಳ್ಳೇದನ್ಸುತ್ತೆ. ಈ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಇರೋ ವ್ಯತ್ಯಾಸ ಅಂತ ಗೊತ್ತುಂಟ? ಈ ಲವ್ ಮಾಡುವುದಂದ್ರೆ ಅದು ಬಸ್ಸಲ್ಲಿ ಹೋದಾಗೆ. ಈ ಬಸ್ ಬೇಡ, ಈ ಫಿಗರ್ ಬೇಡ ಅಂದ್ರೆ ಬೇರೆ ಬಸ್ಸು, ಬೇರೆ ಫಿಗರ್ ಸಿಗ್ತದೆ. ಅದೇ ಅರೇಂಜ್ ಮ್ಯಾರೇಜ್ ಅಂದ್ರೆ ಅದು ವಿಮಾನದಲ್ಲಿ ಹೋದಾಗೆ. ಪಾಪಿ ಮಗ ಬೇಡ ಅಂತ ಕೆಳಗೆ ಹಾರ್ಕೊಳ್ಳಿಕ್ಕಿಲ್ಲ, ಸಾಯುವುದ್ರೊಳಗೆ ಒಂದ್ರಲ್ಲಿ ಹೋಗ್ಬೇಕವ. ಹಾಸ್ಯಾಸ್ಪದವಾಗಿ ಹೇಳಿದ್ದು, ಯಾವತ್ತು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಯಾವುದಿದ್ರೂ ಕೂಡ ನಾವು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಿದಾಗ ಮಾತ್ರ ಅದರಲ್ಲಿ ಒಂದು ಸಕ್ಸಸ್ ಸಾಧ್ಯ. ಹಾಗೆ ಒಂದು ಕರೆ ಇದೆ, ಎಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ, 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 ಹಾ ಹೇಳಿ ಮೇಡಮ್. ಯಾರು? ಹಲೋ, ಹಾ ಹೇಳಿ ಮೇಡಮ್, ನಮಸ್ತೆ. ನಮಸ್ತೆ, ನಾನು ಮಾಯಕಾ ಮಣಿಪಾಲದಿಂದ ಮಾತಾಡುದು. ಮಣಿಪಾಲದಿಂದ ಮಾಯಕಾ ಮಾತ್ರವ್ರೆ. ಮೇಡಮ್ ನಮಸ್ತೆ, ಲಾಕ್ಡೌನ್ ಅಲ್ಲಿ ಹೇಗಿದೆ? ಅಲ್ಲಿ ಹೇಗಿದೆ ನಿಮ್ಮ ಕಡೆ ಮಣಿಪಾಲ? ಅಲ್ಲ, ಹೌದು. ಆರಾಮಿದ್ದೀರಾ ಮೇಡಮ್? ಆರಾಮಿದ್ದೇವೆ. ಹಲೋ, ಕೇಳ್ತಾ ಇದೆಯಾ? ಹೇಳಿ ಸರ್. ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ, ಹೇಗಿದ್ದೀರಾ? ನಮಸ್ತೆ, ನಮಸ್ತೆ ಸರ್. ಹೇಳಿ ಮೇಡಮ್, ಹೇಳಿ ಹೇಳಿ, ನೀವು ಹೇಳಿ. ಹಲೋ, ಹಲೋ. ಕರೋನಾ ಇಲ್ಲ, ಕರೋನಾ ಬಿಟ್ಟಾಕುವ ತಲೆಯಿಂದ. ಕರೋನಾ ಬಿಟ್ಟಾಕಿ ಬೇರೆ ಅಂತಾರೆ ಮಾತಾಡುವ, ಖುಷಿಯಲ್ಲಿ ಮಾತಾಡುವ. ಹಲೋ, ಹಾ ಹೇಳಿ ಮೇಡಮ್, ಹೇಳಿ. ಏನ್ ಮಾಡ್ತಿದ್ದೀರಿ ಈಗ ನೀವು? ಹಾ, ನಾವು ಸೂಪರ್ ಮೇಡಮ್. ಹೌದಾ? ಹಾಗಾದ್ರೆ ಒಳ್ಳೆಯಾಯ್ತು ಕಾಲ್ ಮಾಡಿದ್ದು. ಈಗ ನಮಗೋಸ್ಕರ, ಈ ವೀಕ್ಷಕರಿಗೋಸ್ಕರ ನಿಮ್ಮ ಸುಮಧುರವಾದ ಕಂಠದಿಂದ ಒಂದು ಭಜನೆ ಹೇಳಿ ನೋಡು, ಕೇಳುವ ಮೈಂಡ್ ಆದ್ರೂ ರಿಲೀಫ್ ಆಗ್ತದೆ ಸ್ವಲ್ಪ. ಎಲ್ಲ ದೇವರು ಒಂದೇ ಮೇಡಮ್, ನೀವು ಯಾವ ದೇವರದ್ದಾದ್ರೂ ಹೇಳಿ, ನಾವು ಕೇಳ್ತೇವೆ. ದೇವಾಗಣನಾಯಕ ಪಾಲಕ ಮೂಷಿಕ ವಾಹನ ದೋಷ ವಿನಾಶ, ಮೂಷಿಕ ವಾಹನ ದೋಷ ವಿನಾಶ, ದೇವಾಗಣ ನಾಯಕ ಪಾಲಕ, ದೇವಾಗಣ ನಾಯಕ ಪಾಲಕ. ಮಾಯಕ ಮಾತ್ರವ್ರೆ, ಥ್ಯಾಂಕ್ ಯು. ನೀವು ಭಜನಾ ಕ್ಷೇತ್ರದಲ್ಲಿ ಹೀಗೆ ಸೇವೆ ನೀಡ್ತಾ ಇರಿ. ಗಣೇಶ ದೇವರು ಎಲ್ಲರಿಗೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೇವೆ ಮೇಡಮ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಅವರು ಮಾಯಾ ಕಾಮತ್ರವರು, ಭಜನಾ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು. ಹಾಗೆ ನಮಗೋಸ್ಕರ ಒಂದು ಒಂದು ಸುಂದರವಂತಹ ಪದ್ಯವನ್ನು, ಭಜನೆಯನ್ನು ಹಾಡಿದ್ದಾರೆ. ಅವ್ರಿಗೆ ಕೂಡ ಧನ್ಯವಾದಗಳು. ಸರಿ, ಒಂದು ಕರೆ ಇದೆ ಅನಿಸುತ್ತೆ, ಆ ಕರೆಯನ್ನು ಸ್ವೀಕರಿಸೋಣ. ಹಲೋ, 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 ಯಾರು ಮಾತಾಡುದು? ನಮಸ್ತೆ, ಯಾರು ಮಾತಾಡುದು ಅಂತ ಹೇಳಿ. ನಮಸ್ತೆ, ಯಾರು ಮಾತಾಡುದು ಅಂದಾಗ ಈಗ ನಮಸ್ತೆ ಹಂಗೆ ಸ್ವಲ್ಪ ಡೌಟ್ ಆತೈತೆ ಮಾರ್ರಿ. ಈಗ ಯಾರು ಅಂದ್ ಗೊತ್ತಾಯಿಲ್ಲ ಮಾರ್ರಿ. ಹೌದಾ? ಕಾರ್ತಿಕ್ ರಾವ್ ಅವರಿದ್ದಾರಾ? ಕಾರ್ತಿಕ್ ರಾವ್ ಇದ್ದಾರೆ. ಹೌದು, ಕಾರ್ತಿಕ್ ರಾವ್ ಇದ್ದಾರೆ. ಕಾರ್ತಿಕ್ ರಾವ್ ಯಾರು ಕಾಲ್ ಮಾಡಿ? ನಮಸ್ತೆ, ಹೇಳಿ ಸರ್, ಹೇಳಿ ಸರ್, ಹೇಳಿ. ಯಾರು ಹೇಳಿ? ಸುಶಾಂತ್ ಶೆಟ್ಟಿ ಅಚ್ಲಾಡಿ. ಗೊತ್ತಾಯಿಲ್ಲ ಯಾರು ಹೇಳಿ? ನಾಟಕದ ಮಾಲೀಕ ಸುಶಾಂತ್ ಶೆಟ್ರ. ಅಭಿಜಿತ್ ದಿಲೀಪ್ ಶೆಟ್ಟಿ, ದಿಲೀಪ್ ಶೆಟ್ಟಿ ಬೆಂಗಳೂರು. ನಮ್ಮ ದಿಲೀಪ್ ಶೆಟ್ಟಿ. ಮತ್ತೆ ಹೇಗಿದ್ರಿ?
ಹೆಂಗಿದ್ದೆ ಮರ ನೀ ಮತ್ತೆ ನಮ್ನೆಲ್ಲ ಮರ್ತ್ ಬಿಟ್ರ್ಯ ಫೋನ್ ಮಾಡಿದ್ರಿ ನಾಟಕ ಹೇಳಿಕೊಟ್ಟಂತ ಗುರುಗಳು ಮತ್ತೊಬ್ರು ನಾಟಕ ಮಾಡಿದ ಸ್ನೇಹಿತ ಸ್ನೇಹಿತ ಅಲ್ಲ ಹೌದು ಅಣ್ಣ ತಮ್ಮ ಇಬ್ರ ಇತ್ತಲ್ಲ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ ನೀವೆಲ್ಲ ಇದ ರೀತಿ ಫೋನ್ ಮಾಡಿ ಬೆಂಬಲಿಸ್ತಿದ್ರಿ ಶೆಟ್ರ ಎಲ್ಲಿದ್ರಿ ಈಗ ಬೆಂಗಳೂರಾಗಿದ್ರಿ ಊರ್ ಬದಿ ಬರ್ಲಿಲ್ಲ ಇಲ್ಲ ಸರ್ ಹಂಗೆ ಅಂತ ಇಲ್ಲ ಸರ್ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಅವರವರ ಸ್ಟಾರ್ ಗಳೆಲ್ಲ ಸರ್ ಬಿಗ್ ಬಾಸ್ ಟ್ರೈ ಮಾಡಬಹುದು ಕೋಟಕ್ಕೆ ಒಂದು ಬಿಗ್ ಬಾಸ್ ಕಿರೀಟ ತಂದು ಕೊಡ್ಬೋದು ಕಾರ್ತಿಕ್ ಓಕೆ ಸರ್ ನಿಮ್ಮ ಆಶೀರ್ವಾದ ಇದ್ರೆ ನೋಡುವ ಅಲ್ಲ ದಿಲೀಪ್ ಶೆಟ್ರೆ ಬೆಂಗಳೂರಂಗೆಲ್ಲ ಹೇಗಿದೆ ಈ ಕೊರೋನಾದ ಖ್ಯಾತ ನಿರೂಪಕರು ವಾಲಿಬಾಲ್ ಕಬಡ್ಡಿ ಎಲ್ಲ ಉಡುಪಿ ಕುಂದಾಪುರ ಕಡೆ ಎಲ್ಲ ಫಂಕ್ಷನ್ ಅಲ್ಲೂ ನಿರೂಪಕರು ಇವಾಗ ಅಭಿಜಿತ್ ಅವರು ದಿಲೀಪ್ ಅವರೇ ನೀವು ಹೊರಗೆ ಹೋಗ್ಬೇಡಿ ಏನ್ ಪ್ಲಾನ್ ಇದೆ ಕಾರ್ತಿಕ್ ಅವ್ರದ್ದು ಏನ್ ಪ್ಲಾನ್ ಇದೆ ಫಿಲ್ಮ್ ಗಿಲ್ಮ ಯಕ್ಷಗಾನ ಅಂತಾರೆ ತುಂಬಾ ಬಿಸಿ ಇದ್ರು ಕಾರ್ತಿಕ್ ಅವರು ಇಲ್ಲ ಸರ್ ಯಕ್ಷಗಾನದಲ್ಲಿ ಈಗ ಮುಂದುವರಿಕೆ ಹೋಗ್ತಾ ಇತ್ತು ಈಗ ಎಲ್ಲಿದ್ದೆ ಬೆಂಗಳೂರಲ್ಲಿ ಇದ್ರೆ ನೀವೀಗ ಎಂತ ಮಾಡ್ತಿದ್ರಿ ಸರ್ ಈಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರಿ ಎಂತ ಸರ್ ಈ ಒಂದ್ ಈಗ ಕಾಲ್ ಮಾಡಿರಿ ಅಲ್ಲ ಸರ್ ಸರ್ ಎಂತ ಒಂದ್ ಜೋಕ್ ಎಂತ ಹೇಳಿ ಅಲ್ಲ ಕೇಂಬಾಲ ಈಗ ಇಲ್ಲ ಸರ್ ಹಾಗೇನಿಲ್ಲ ನೀವ್ ಹೇಳಿಕೊಟ್ಟಂತ ಜೋಕ್ ಅಲ್ಲ ಹೇಳಿ ನಾಟಕ ಇಟ್ಕೊಂಡ್ ಮಾಡಿದ್ವಿ ಹಾಗಾದ್ರೆ ನಾನು ನಿಮ್ಗೆ ಒಂದ್ ಕ್ವಶನ್ ಕೇಳುದಾ ಫ್ರೆಂಡ್ಸ್ ಅಕ್ಕ ಗಿಕ್ಕ ಎಲ್ಲ ನೋಡ್ತಾ ಇದಾರೆ ಹೌದಾ ದಿಲೀಪ್ ಶೆಟ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳುದ ಹಂಗಾರೆ ನಾ ಕೇಳು ಪ್ರಶ್ನೆಗೆ ನೀವು ಪಟ ಪಟ ಆನ್ಸರ್ ಕೊಡ್ತಾ ಹೋಗ್ಬೇಕು ಮತ್ತೆ ಕ್ವಶನ್ ಮಾಡ್ಲಿಕ್ಕಿಲ್ಲ ಓಕೆ ಒಂದ್ ನಾಯಿಗೆ ಎಷ್ಟು ಸಲ ದಿಲೀಪಣ್ಣ ಒಂದ್ ನಾಯಿಗೆ ಎಷ್ಟಲ್ಲ ನೀವು ಕೂಡ್ಲೇ ಆನ್ಸರ್ ಮಾಡ್ಬೇಕು ಅಲ್ಲ ನನಗೆ ಇದು ಕೇಳ್ತಾ ಇಲ್ಲ ಒಂದು ನಾಯಿಗೆ ಎಷ್ಟು ತಲೆ ಒಂದು ನಾಯಿಗೆ ಒಂದು ತಲೆ ಎರಡು ನಾಯಿಗೆ ಎಷ್ಟು ತಲೆ ಎರಡು ನಾಯಿಗೆ ಎರಡು ತಲೆ ಮೂರು ನಾಯಿಗೆ ಎಷ್ಟು ತಲೆ ಮೂರು ನಾಯಿಗೆ ಮೂರು ತಲೆ ನಾಲ್ಕು ನಾಯಿಗೆ ಎಷ್ಟು ತಲೆ ನಾಲ್ಕು ನಾಯಿಗೆ ನಾಲ್ಕು ತಲೆ ಸರ್ ಐದು ನಾಯಿಗೆ ಎಷ್ಟು ತಲೆ ಐದು ತಲೆ ಸರ್ ಆರು ನಾಯಿಗೆ ಎಷ್ಟು ತಲೆ ಆರು ನಾಯಿಗೆ ಆರು ತಲೆ ಸರ್ ಏಳು ನಾಯಿಗೆ ಎಷ್ಟು ತಲೆ ಏಳು ನಾಯಿಗೆ ಏಳು ತಲೆ ಸರ್ ಒಂದನೇ ಕ್ಲಾಸ್ ಟೀಚರ್ಗೆ ಎಷ್ಟು ತಲೆ ಒಂದನೇ ಕ್ಲಾಸ್ ಟೀಚರ್ಗೂ ಒಂದೇ ತಲೆ ಎರಡನೇ ಕ್ಲಾಸ್ ಟೀಚರ್ಗೆ ಎಷ್ಟು ತಲೆ ಅವಳಿಗೂ ಒಂದೇ ತಲೆ ಭಯಂಕರ ಮರ ನೀವು ನಮ್ ಕುಂದಾಪುರ ಬದಿಯರ ಹೌದು ಎಷ್ಟು ಶಾರ್ಪ್ ಇದ್ರು ಕಾಣಿ ಅದಕ್ಕೆ ನಮ್ ಕುಂದಾಪುರ ಬದಿಯರ ಅಂತ ಹೇಳಿ ಇಲ್ಲಪ್ಪ ಇಲ್ಲ 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 ದಿಲೀಪ್ ಶೆಟ್ರೆ ದಿಲೀಪ್ ಶೆಟ್ರೆ ಅಲ್ಲ ದಿಲೀಪ್ ಶೆಟ್ರೆ ನಿಮ್ ಮಂಡಿ ಚುರುಕಿತ್ತು ಮೀನ್ ಮಂಡಿ ತಿಂದಿರಿ ಅಲ್ಲ ಸರ್ ಕಾಮಿಡಿಗೋಸ್ಕರ ಹೇಳಿದ್ದೆ ಯಾರು ಬೇಜಾರು ಮಾಡ್ಕೊಂಬೇಡಿ ಕರೆ ಮಾಡಿದಕ್ಕೆ ದೂರದ ಬೆಂಗಳೂರಿಂದ ಕರೆ ಮಾಡಿದ್ರಿ ನಿಮ್ಗೆ ಒಳ್ಳೇದ ಇಲ್ಲಿ ನೀವು ಒಂದು ಮನೆಯಿಂದ ಹೆರ್ಗ್ ಬರ್ದು ಬರ್ಬೇಡಿ ಆಯ್ತಾ ಆಯ್ತಾಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿಲೀಪ್ ದಿಲೀಪ್ ಥ್ಯಾಂಕ್ ಯು ನಮ್ಮೊಂದಿಗೆ ಒಂದು ಬಾಲ್ಯದಲ್ಲಿ ಮಾಡಿದ ನೆನಪು ಮತ್ತೆ ಹೇಳಿದ್ರು ಅವರು ಹೌದು ಕಾರ್ತಿಕ್ರೆ ಈಗ ಮತ್ತೇನಂದ್ರೆ ಹೇಳಿದರೆ ಲಾಕ್ಡೌನಿಂದ ಈಗ ಯಾವ ರೀತಿ ಆಗ್ತಾ ಇದೆ ಈಗ ಒಬ್ಬರು ಮೊದಲು ಸೀನ್ದಾಗ ಅಷ್ಟೇನು ಇದು ಮಾಡ್ತಿರ್ಲಿತ್ತ ಆಗಿನ ಕಾಲದಲ್ಲೆಲ್ಲ ಈಗ ಯಾರಾದರೂ ಸೀನ್ ಇದ್ರೆ ಸತ್ಯ ಅಂತಿದ್ರು ಈಗ ಯಾರ್ಯಾರು ಕೆಮ್ಮರು ಸೀನ್ ಇದ್ರೆ ಸಾಹಿತ್ಯ ಸಾಹಿತ್ಯಕ್ಕೆ ಅಂತ ಚೆಕ್ಕಿಂಗ್ ಮಾಡ್ತಾರೆ ಚೆಕ್ಕಿಂಗ್ ಆಗ್ತಾರೆ ಅಲ್ವಾ ಈಗ ಕೊರೋನಾದ ಗುಣಲಕ್ಷಣಗಳೇ ಹಾಗೆ ಹೌದು ಮತ್ತೆ ಕರೆ ಯಾವುದ್ರು ಬರ್ಬೋದು ಕಾಣ್ತದೆ ಹಲೋ ಹಲೋ ಕಟ್ ಆಗಿದೆ ತುಂಬ ವೀಕ್ಷಕರು ನಮಗೆ ಬೆಂಬಲಿಸ್ತಾ ಇದ್ದಾರೆ ಮನೇಲಿ ನೋಡಿ ಈಗ ಈ ಲಾಕ್ಡೌನ್ ಪ್ರಾರಂಭ ಆದ್ರ ಮೇಲೆ ಹೇಳುದಾರೆ ಈಗ ಎಷ್ಟೊಂದು ಅನ್ಯೋನ್ಯತೆ ಎತ್ಕಂಡೀಗ ಒಂದು ಈಗ ಎಲ್ಲ ಈಗ ದೂರ ದೂರದ ಇದ್ದವರೆಲ್ಲ ಮನೇಲಿ ಬಂದು ಕೂತ್ಕೊಂಡಿದ್ರು ಬಾಂಧವ್ಯತೆ ಬಾಂಧವ್ಯತೆ ಗಂಡ ಹೆಂಡತಿ ಒಂದು ಗಂಡ ಹೆಂಡತಿ ಉದಾಹರಣೆ ತಗೊಂಡ್ರೆ ಗಂಡ ಹೆಂಡತಿ ಅಂದ್ರೆ ಅಷ್ಟೀಗ ಒಂದು ಅನ್ಯೋನ್ಯತೆ ಎಂದಿದ್ರು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಜಸ್ಟ್ ಕಾಮಿಡಿಯಾಗಿ ಹೇಳುದು ಮೊನ್ನೆ ನಮ್ಮ ಹತ್ರ ಒಬ್ಬರಿಬ್ರು ಗಂಡ ಹೆಂಡತಿ ಫುಲ್ ಕ್ಲೋಸ್ ಗಂಡ ಹೆಂಡತಿ ಫುಲ್ ಕ್ಲೋಸ್ ಅಂದ್ರೆ ಫುಲ್ ಕ್ಲೋಸ್ ಆಗಿ ಅವರಿಬ್ರು ಒಂದು ಬೆಟ್ಸ್ ಕಟ್ಟಿದ್ದು ಲಾಕ್ಡೌನ್ ರಜೆಯಲ್ಲಿ ಒಟ್ಟಿದ್ದು ಹಾ ಒಟ್ಟಿದ್ದು ಬೆಟ್ಸ್ ಕಟ್ಟಿದ್ದು ಹೆಂಡತಿ ಗಂಡ ಹತ್ರ ಕೇಳುದು ನೀನು ನಾನೀಗ ನಿನ್ನಲ್ಲಿ ಒಂದು ಕ್ವಶನ್ ಕೇಳ್ತೇನೆ ನಿನ್ನ ಫ್ರೆಂಡ್ಸ್ ಎಷ್ಟು ಜನ ಅಂತ ನೀನು ಒಂದು ಲೀಸ್ಟ್ ಮಾಡು ಆಗ ಗಂಡ ಹೆಂಡತಿ ಕೇಳಿದೆ ನಿನ್ನ ಫ್ರೆಂಡ್ಸ್ ಜನ ಎಷ್ಟು ಜನ ಇದ್ದಾರೆ ಅಂತ ಒಂದು ಲೀಸ್ಟ್ ಮಾಡು ಅಂತ ಓಕೆ ಗಂಡ ಹೆಂಡತಿ ಇಬ್ಬರು ಲೀಸ್ಟ್ ಮಾಡಿದ್ರು ಹೆಂಡತಿ ಅವಳಿಗೆ ಇಷ್ಟದ ಫ್ರೆಂಡ್ಸ್ ಇಷ್ಟ ಯಾರೆಲ್ಲ ಇಷ್ಟ ಅವ್ರ ಹೆಸರೆಲ್ಲ ಬರೆದ್ರು ಸುದೀಪ್ ದರ್ಶನ್ ಹಾಗೆ ಹೀಗೆ ಸುದೀಪ್ ದರ್ಶನ್ ಆಮೇಲೆ ಶಿವರಾಜ್ ಕುಮಾರ್ ಇಷ್ಟಪಟ್ಟಿರುವಂತಹ ಒಂದು ವ್ಯಕ್ತಿಗಳ ಒಂದು 10 ಜನರ ಹೆಸರನ್ನು ಬರೆದ್ರು ಈ ಪಾಪ ಗಂಡನಿಗೆ ಈ ಲಾಕ್ಡೌನ್ ನಿಂದ ತಲೆಗೆಟ್ಟು ಏನು ಗೊತ್ತಾಗಿದೆ ಅವ ಸುನೀತಾ ಅನಿತಾ ಪ್ರೇತ ಕವಿತಾ ರಮ್ಯ ಅಂತ ಅವನ ಗರ್ಲ್ ಫ್ರೆಂಡ್ ಹೆಸರನ್ನೆಲ್ಲ ಬರೆದು ಬಿಟ್ಟ ತಕೋ ಗಲಾಟೆ ಶುರುವಾಯ್ತು ನೋಡಿ ಈ ಗಲಾಟೆ ಇನ್ನೊಂದು 10 ಲಾಕ್ಡೌನ್ ಆದ್ರೂ ಅವರಿಬ್ಬರ ಗಂಡ ಹೆಂಡತಿ ಗಲಾಟೆ ಮುಗಿಯುವುದಿಲ್ಲ ಬಾಂಧವ್ಯ ಈ 10 ಗಲಾಟೆ ಅದು ಲಾಕ್ಡೌನ್ ಮುಗಿದ್ರೂ ಬೀಳುವುದಿಲ್ಲ ಹಾಗೆ ಒಂದು ಕರೆ ಇದೆ ಹಲೋ 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 ಯಾರು ಹೇಳಿ ಸರ್ ನಮಸ್ಕಾರ ನಾನು ಪ್ರವೀಣ್ ಅಂತ ಪ್ರವೀಣ್ ಹೇಳಿ ಸರ್ ನಮ್ಮ ಪ್ರವೀಣ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್
ಬ್ರಹ್ಮವರ ಬ್ರಹ್ಮವರ ಪ್ರವೀಣ್ ರವರು ಬ್ರಹ್ಮವರದ ಪ್ರವೀಣ್ ರವರು ಕರೆ ಮಾಡಿದ್ದಾರೆ. ಪ್ರವೀಣ್ ರೇ ನಮಸ್ಕಾರ, ಮತ್ತೆ ಏನ್ ಮಾಡ್ಕೊಂಡಿದ್ದೀರಿ ಸರ್ ನೀವು? ನಾನು ಎಡಿಟಿಂಗ್ ಸರ್, ಎಡಿಟಿಂಗ್ ಎಡಿಟಿಂಗ್ ವರ್ಕ್ ಅಲ್ಲಿ ಇದ್ದಾರೆ. ಹಾ, ಈ ಸಲ ಸ್ವಲ್ಪ ಹೊಡೆತ ಬಿದ್ದಿದೆಯಲ್ಲ ಸರ್ ಈಗ ಕಾರ್ಯಕ್ರಮಗಳಲ್ಲಿಲ್ದೆ. ಹೌದಾ, ಎಲ್ಲ ಲಾಕ್ಡೌನ್ ಇಂದ ತೊಂದರೆ ಆಗಿದೆ. ಹಾಗೆ ಹಾಗೆ, ನೀವು ಏನು ಹೆದರಬೇಡಿ, ಎಲ್ಲ ಸರಿ ಆಗ್ತದೆ. ಹೌದು, ಹಾಗೆ ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ, ನೀವು ಮಾತಾಡಿ ಸರ್. ಪ್ರವೀಣ್ ರವರೇ ನಮಸ್ತೆ. ಪ್ರವೀಣ್ ಅಣ್ಣ ನಮಸ್ತೆ ಅಣ್ಣ, ಏನ್ ಮಾಡ್ತಿದ್ದೀರಾ? ಹಾ, ಸೂಪರ್ ಆಗಿದ್ದೀನಿ. ನಿಮ್ದು ಒಂದು ನಾಟಕ ನೋಡಿದ್ದಲ್ಲ ಸರ್, ಅದಕ್ಕೋಸ್ಕರ ಕಾಲ್ ಮಾಡ್ದೆ. ಹೌದಾ ಪ್ರವೀಣ್ ಅಣ್ಣ? ಹಾ, ಸೂಪರ್ ಸೂಪರ್ ಆಕ್ಟಿಂಗ್. ಓಕೆ ಪ್ರವೀಣ್ ಅಣ್ಣ, ಎಂತಾರು ಜೋಕಿಗೆ ಎಂತಾರು ಇದ್ರೆ ಹೇಳಿ, ಅಲ್ಲ ಕೇಳುವ. ಜೋಕ್ ನೀವ್ ಹೇಳ್ಬೇಕು, ನೀವ್ ಕೇಳ್ತೀರಾ ಅಂತ ನಾನು ಕಾಲ್ ಮಾಡಿದ್ದೆ. ಎಂಥ ಬಾತ್ ಆಡ್ಬಿಟ್ರಿ ಪ್ರವೀಣಣ್ಣ, ಎಂಥ ಬಾತ್ ಆಡ್ಬಿಟ್ರಿಯಾ, ತುಂಬಾ ತುಂಬಾ ಸಂತೋಷ ಆಯ್ತು ಪ್ರವೀಣಣ್ಣ, ನೀವು ಕಾಲ್ ಮಾಡಿರೋದು. ಹೀಗೆ ಕಾಲ್ ಮಾಡ್ತಾ ಇರಿ, ಮಾತಾಡ್ತೀರಿ ಆಯ್ತಾ? ಓಕೆ ಓಕೆ. ಅಭಿಜಿತ್ ಅವರು ಹೇಳಿ ಸರ್. ಹೇಳಿ ಹೇಳಿ. ಅಭಿಜಿತ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಪ್ರವೀಣ್ ಅವರೇ, ನಿಮ್ಮ ಸೂಪರ್ ಆಗಿರುತ್ತೆ. ಏನು ಸರ್? ನಿಮ್ಮ ನಿರೂಪಣೆ ಸೂಪರ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವೆಲ್ಲ ನಮಗೆಲ್ಲ ಪ್ರೀತಿ ತೋರ್ತೀರಿ, ಬೆಂಬಲ ಕೊಡ್ತೀರಿ, ನೀವೆಲ್ಲ ನಮಗೆ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲ ನಿರೂಪಣೆ ಇದ್ರು ನಾವು ಹಾಜರು. ಅಲ್ಲ ಹಾಜರು ಅಲ್ಲ, ಹಾಗೆ ಹಾಗೆ. ಹಾ, ಏನಿಲ್ಲ ಸರ್, ಎಲ್ಲ ಸೀಸನ್ ಕೈ ಕೊಟ್ಟು ಬಿಟ್ಟಿದೆ. ಯಾವ್ದು ಏನಿಲ್ಲ ಸರ್, ಏನ್ ಹೇಳ್ಬೇಕು ಈಗ, ನಮ್ದು ನಿರೂಪಣೆ ವಾಲಿಬಾಲ್ ಇದೆಲ್ಲ. ಹಲೋ ಹೇಳಿ ಹೇಳಿ ಸರ್, ಅವ್ರು ಮಾಡಿದ್ದಾರೆ, ನೀವು ಹೇಳಿ ಜೋಕ್ ಹೇಳಿ. ಹಲೋ ಹಲೋ, ನಾ ಹೇಳಿ. ಹಲೋ ಹಲೋ, ಕೇಳ್ತಾ ಇಲ್ಲ ಅಂತ ಕಾಣ್ತಾ. ಹೇಳಿ ಸರ್, ಹೇಳಿ. ಹಲೋ, ಕಟ್ ಆಗಿದೆ ಪಾಪ. ಅವ್ರಿಗೆ ಒಂದು ಆಸೆ ಇತ್ತಂತೆ, ಅವ್ರು ಏನೋ ಒಂದು ಜೋಕ್ ಅಂತ ಹೇಳ್ತಿದ್ರಂತೆ, ನೀವು ಒಂದು ಅದನ್ನ ನಿರೂಪಣೆ ಮಾಡಿ ತೋರಿಸ್ಬೇಕಂತ ಅವ್ರು ಕೇಂತಿದ್ರು ನಿಮ್ಮ ಹತ್ರ. ನಮ್ಮ ಹತ್ರ ಹೇಳ್ಬೇಕಂತ ಅವ್ರು ಹೇಳುದು. ಅವ್ರು ಹೇಳುದ? ಹಾಗಾಗಿ ಸ್ವಲ್ಪ ಕರೆ ಕಟ್ ಆಗಿದೆ, ತಾಂತ್ರಿಕ ದೋಷ ಇರ್ಬೋದು. ಮತ್ತೆ ಕಾರ್ತಿಕ್ ರವರೇ, ಈಗ ಲಾಕ್ಡೌನ್ ಇಂದಾಗಿ ತುಂಬಾ ಜನ ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಮಾಡುದೆಲ್ಲ ಕಲ್ತ್ರ. ಅಯ್ಯೋ, ಅಡುಗೆ ಮಾಡ್ಲಿಕ್ಕೆ ಬರ್ತಿದ್ದವರೆಲ್ಲ ಈಗ ಅಡುಗೆ ಮನೆ ಸೇರಿ ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವರೆಲ್ಲ ಮಾಡ್ತಾರೆ, ಅದು ಮಾಡಿದ್ ತಿಂದ್ರ ಮೇಲೆ ಗೊತ್ತಾಗ್ತದೆ ಚಪಾತಿ ಮಾಡಿದ್ದ ಬನ್ಸ್ ಮಾಡಿದ್ದ ಅಂತ. ಹಾಗೆ ಒಂದು ಕರೆ ಇದೆ, ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಫೋನ್ ಮಾಡುದು? ನಾವು ಶ್ಯಾಮಲ ಅಂತ. ಶ್ಯಾಮಲ ಶ್ಯಾಮಲ, ಎಲ್ಲಿಂದ ಫೋನ್ ಮಾಡಿದ್ದು? ನಾವು ಹಳೆ ಅಂಗಡಿಯಿಂದ ಕಾಲ್ ಮಾಡ್ತಿದ್ದೇವೆ. ಹಳೆ ಅಂಗಡಿಯಿಂದ ಶ್ಯಾಮಲ ಕಾಲ್ ಮಾಡಿದ್ದಾರೆ. ಏನ್ ಮಾಡ್ಕೊಂಡಿದ್ದೀರಿ ಮೇಡಮ್ ನೀವು? ನಾವು ಮನೆಯಲ್ಲಿರುದು. ಮನೆಯಲ್ಲಿರುವುದು, ಹೊರಗೆ ಬರಬೇಡಿ, ಈಗ ಲಾಕ್ಡೌನ್ ಇದೆ, ಸಾಮಾಜಿಕ ಅಂತರ ಎಲ್ಲ ಕಾಪಾಡ್ಕೊಳ್ಳಿ. ಹಾಗೆ ನಮ್ಮೊಂದು ಕಾರ್ತಿಕ್ ರಾವ್ ಅಂತ ಇದ್ದಾರೆ, ಯಕ್ಷಗಾನ ಹಾಸ್ಯ ಕಲಾವಿದ, ಅವ್ರ ಹತ್ರಿಗೆ ಒಂದು ಮಾತಾಡಿ. ಶ್ಯಾಮಲ ನಮಸ್ತೆ, ಹೇಗಿದ್ದೀರಾ ಶ್ಯಾಮಲ ಅವರೇ? ನಾನು ಹುಷಾರಿದ್ದೇನೆ ಸರ್, ನೀವ್ ಹೇಗಿದ್ದೀರಿ? ಹಾ, ನಾವು ತೊಂದ್ರೆ ಇಲ್ಲ, ಹುಷಾರಿದ್ದೇವೆ. ನಿಮ್ ಯಕ್ಷಗಾನ ಎಲ್ಲ ಕಾಣ್ತಾ ಇರತ್ತೆ ನಾವು. ಹೌದಾ, ಕಾಣಿ ಕಾಣಿ ಕಾಣ್ತಾ ಇದ್ದೀನಿ. ಯಕ್ಷಗಾನ ಕಲೆಯನ್ನ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಎಂತಂದ್ರೆ ಯಕ್ಷಗಾನ ಇಲ್ಲಿ ಕುಕ್ಕಡೆಲ್ಲ ಒಂದು ಇತ್ತಲ್ಲ. ಹಾ ಹೌದಾ, ಕ್ಯಾನ್ಸಲ್ ಆಯ್ತಲ್ಲ. ಹೌದೌದು, ಕ್ಯಾನ್ಸಲ್ ಆಯ್ತು. ಹೌದು, ಅದೇ ಅದೇ. ಹಾಗೆ ಮತ್ತೆ ಮತ್ತೆ ಹೇಳ್ಕೊ ಮೇಡಮ್, ನೀವು ಹೇಳಿ. ನೀವ್ ಹೇಳಿ ಸರ್. ಶ್ಯಾಮಲ ಅವರ ಚಾಲ ಕುಡಿದ್ರ್ಯಾ ನೀವು? ನಾವೆಲ್ಲ ಕುಡ್ದೆ, ನೀವೆಲ್ಲ ಕುಡ್ದ್ರ್ಯಾ? ನಾವ್ ಇವತ್ತು ಕುಡಿಲಿಲ್ಲ, ಕುಡಿಬೇಕಿನ್ ಮನೆಗೆ ಹೋಗಿ. ಇನ್ನು ಕುಡಿಬೇಕಾ? ಹೌದು ಹೌದು ಹೌದು. ಮತ್ತೆ ಎಂತೆಲ್ಲ ಮಾಡ್ರಿ ಲಾಕ್ಡೌನ್? ಹಂಗೆ ಮನೆ ಕೂಕೊಂಡು ನಾವು ಮನೆಯಲ್ಲಿ ಕೂತು ಅಂದ್ರೆ ನಮ್ಗೆ ಹೊರಗೆಲ್ಲ ಹೋಗ್ಲಿಕ್ಕಿಲ್ಲಲ್ಲ. ಹೌದು, ಹೊರಗೆ ಹೋಗ್ಬೇಡಿ, ಮನೆಯಲ್ಲೇ ಕೂತ್ಕಣಿ. ಅದಕ್ಕೆ ಮನೇಲಿ ಕೂತೆಲ್ಲ ಒಂದು ನಾಲ್ಕು ಪಾವಣಿ ಒಟ್ಟು ಮಾಡುವ ಅಂತ ಹೇಳಿ. ಮನೇಲಿ ಕೂತ್ಕೊಂಡು ಪಾವಣಿ, ಹೋಯ್ ಐಡಿಯಾ ಇದ್ರೆ ಕೊಡಿ ಮಾರ್ರೆ, ನಮ್ಗೆ ಒಂಚೂರು ಬೇಕಾಗ್ತದೆ. ಮನೆ ಕೂತ್ಕೊಂಡು ಹೆಂಗ್ ಪಾವಣಿ ಮಾಡುದು? ಈಗ ಸೇಲ್ ಆಗ್ತಲ್ಲ ಒಳ್ಳೆ. ಎಂತೆಂತ ಮಾಸ್ಕ್? ಮಾಸ್ಕ್ ನೀವಿಬ್ರು ಐಕಣ್ಣಲ್ಲ ಮಾಸ್ಕ್. ನಾವು ಒಳಗೆ ಸೇಫ್ಟಿ ಜಾಗದಲ್ಲಿ ಇತ್ತಲ್ಲ, ಹಾಗಾಗಿ ಬೇಡ ನಮ್ಗೆ. ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ವಿ ಮೇಡಮ್. ಕಡಿಮೆ ದರದಲ್ಲಿ ಹಿತಮಿತವಾಗಿ ಕೊಡಿರಿ ಅಂತ ನಾವು ಕೇಳಿಕೊಳ್ತೇವೆ. ಕರೆ ಮಾಡಿದಕ್ಕಾಗಿ ಶ್ಯಾಮಲ್ ಅವರಿಗೆ ಧನ್ಯವಾದಗಳು. ಹೀಗೆ ನೀವು ಮಾಸ್ಕ್ ತಯಾರಿಯಲ್ಲಿ ಹೀಗೆ ಖುಷಿ ಆಯ್ತು. ಸುಮ್ನೆ ಮನೆಯಲ್ಲಿ ಕೂತ್ಕೊಂಡು ಏನೋ ಸೋಂಬೇರಿ ತರ ಅವ್ರು ಇದ್ ಮಾಡ್ತಿಲ್ಲ, ಏನೋ ಒಂದು ನಾಲ್ಕು ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಮಾಸ್ಕ್ ಕೆಲಸ ಮಾಡ್ತಿದ್ರು, ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಬೇರೆ ಕಲೆಯಿಂದ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಲೋ, ಕಟ್ಟಾಯ್ತಿರ್ಬೇಕು, ಕಟ್ಟಾಯ್ತಿರ್ಬೇಕು. ಮತ್ತೆ ಕಾರ್ತಿಕ್ ರವರೇ, ಈಗ ಮಳೆ ಬೆಳೆ ಎಲ್ಲ ಹೇಗಿದೆ ಈಗ ಅಂದಾಗ ನಮ್ಮ ರೈತರ ನೆನಪಾಗ್ತದೆ. ಈ ಒಂದು ಪ್ರಸ್ತುತದಲ್ಲಿ ರೈತರು ನಮಗೆ ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ, ರೈತರ ಜೀವನ ಹೇಗಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಹೌದು, ರೈತರನ್ನ ನಾವು ಹೇಗಳಿಗೂ ಕೂಡ ಯಾವತ್ತೂ ಕೂಡ ನಾವು ಗೌರವಿಸ್ಬೇಕು. ಎಂತಕ್ಕಂತ ಹೇಳಿದ್ರೆ, ನಮ್ಮ ಬೇರೆ ಈಗ ಅದೇ ಆ ಭತ್ತವೇ ಅಕ್ಕಿ ಅನ್ನವನ್ನ ನಾವು ಉಣ್ಬೇಕು ಬಿಟ್ರೆ ಬೇರೆ ನಿಮ್ಗೆ ಎಂತ ಸಿಕ್ಕುದಿಲ್ಲ ಈಗ ಊಟ ಮಾಡ್ಲಿಕ್ಕೆ. ಹೌದಾ, ಅದನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಒಂದು ಪಾಠ ನಮ್ಮ ಜನಗಳಿಗೆ. ಹಾಗೆ ಒಂದು ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಭಯ್, ಯಾರ ಗುರ್ತ ಸಿಕ್ಲ ಫೋನ್ ಮಾಡದ್ ಮರ ನೀವು ಗುರ್ತ ಸಿಕ್ಕುದೆ ಹೆಂಗೆ? ಹಲೋ, ನಿನ್ನ ಹತ್ರದ ಫ್ರೆಂಡ್ ಮಾರೆ.
ಹತ್ತಿರದ ಫ್ರೆಂಡ್ ಅಂದ್ರೆ ಸುಮಾರು ಜನ ಹತ್ತಿರ ಫ್ರೆಂಡ್ ಇದ್ರ ಮರ್ರೆ ಯಾರ ಅಂದ್ರೆ ಗೊತ್ತಾ ಇಲ್ಲ. ಬಾರ್ಕೂರ ಬಾರ್ಕೂರ ಮಸ್ತ್ ಜನ ಇದ್ರ ಮರ್ರೆ. ಬಾರ್ಕೂರ ಅಂದ್ರೆ ಅದೊಂದ ತುಳುನಾಡ ರಾಜಧಾನಿ, ಮಸ್ತ್ ಜನ ಇದ್ರು. ಯಾರ ಅಂದ್ ಗೊತ್ತಾ ಇಲ್ಲ ಮರ್ರೆ. ಒಂದು ನಿಮ್ದೊಂದು ನಾಮಾಂಕಿತ ಹೇಳ್ಬೋದಾ? ಶ್ರೀಕಾಂತ್. ಶ್ರೀಕಾಂತ್ ಶ್ರೀಕಾಂತ್ ವಾಲಿಬಾಲ್ ಪ್ಲೇಯರ್. ಎಸ್ ಎಸ್. ಈ ಸಲ ಎಂತ ಇಲ್ಲಲ್ಲ ಮರ್ರೆ ಶ್ರೀಕಾಂತ್ರೆ, ವಾಲಿಬಾಲ್ ಇಲ್ಲ ಎಂತ ಇಲ್ಲ, ಎಲ್ಲ ಕೈ ಕೊಟ್ಟಿತ್ತು. ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ. ಕಾರ್ತಿಕ್ ರಾವ್ ಅವರು ಶ್ರೀಕಾಂತ್ ಅಂತ ಒಳ್ಳೆ ವಾಲಿಬಾಲ್ ಪ್ರತಿಭೆ. ಶ್ರೀಕಾಂತ್ ಅಣ್ಣ ನಮಸ್ತೆ, ಹೆಂಗಿದ್ರಿ? ಇತ್ತು ಮಾರ ಮನೆ ಬದಿ. ಅದ್ ನೀ ಎಂತ ಕಷ್ಟಪ್ಪ ವೈರ ಆಗಿದ್ದಂಗೆ ಹೇಳ್ತೀರಿ ಮಾರೆ, ಖುಷಿಯಾಗಿ ಹೇಳಿ. ಮನೆ ಬದಿ ಹೆಂಗಿತ್ತೆ, ಒಂದು ವಾರ ತಿಂಗಳಾಯ್ತು. ಎಲ್ಲ ಎಲ್ಲ ನಾವು ಕೂಡ ಹಂಗೆ ಅಲ್ಲ, ಮನೆಯಲ್ಲೇ ಇಪ್ಪುದಲ್ಲ, ಎಂತ ಮಾಡುಕ್ ಅಂತೇಳಿ. ನಾವು ಈಗ ಮನೆಗೆ ಐಕಣಕ್ ಅನಿವಾರ್ಯ, ಇಲ್ಲಂದ್ ಹೊರಗೆಲ್ಲ ಸುತ್ತಕ್ಕೋರ್ ಲೈಫ್ ಟೈಮ್ ನಾವು ಕಡೆಗೆ ಎಲ್ಲ ಒಂದ್ ಬದಿಗೆ ಐಕಣಕ್ ಸಮಾಧಿ ಒಳಗೆ. ಮತ್ತೆ ಶ್ರೀಕಾಂತ್ ಅವ್ರೆ, ಏನ ಏನು ಊಟ ಮಾಡಿದ್ರಿ ಇವತ್ತು? ಅದಕ್ಕೆ ನಿಧಾನ ಮಾತಾಡ್ತಿದ್ರಿ ಅಲ್ಲ ವೈರ ಆಗ್ದಂಗೆ. ಆದ್ರೂ ಶ್ರೀಕಾಂತ್ ಅವ್ರೆ ಕರೆ ಮಾಡಿದಿರಿ, ನಿಮ್ಮ ಪ್ರೀತಿ ಹೀಗೆ ಇರಲಿ, ಕಾರ್ಯಕ್ರಮ ನೋಡ್ತಾ ಇರಿ. ಥ್ಯಾಂಕ್ ಯು ಶ್ರೀಕಾಂತ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಇವರೊಂದು ವಾಲಿಬಾಲ್ ಆಟಗಾರ. ಹೌದು, ಈಗ ತುಂಬಾ ಜನರಿಗೆ ಕ್ರೀಡೆ, ನೀವು ಹೇಳಿದಾಗ ಕಲೆ, ಎಲ್ಲರಿಗೂ ಕೂಡ ಕೈ ಕೊಟ್ಟಿದೆ. ಅದನ್ನಿಂದ ಹೊರಗೆ ಬರಬೇಕಾದ್ರೆ ನಾವೆಲ್ಲ ಹೋರಾಡಬೇಕು. ಮತ್ತೆ ವಿಶೇಷ ಅಂದ್ರೆ ನೀವು ಬಹುಮುಖ ಪ್ರತಿಭೆ ಅಂತ ನಾವು ಕೇಳ್ಕೊಂಡಿದ್ದೇವೆ. ನಿಮ್ ಮಿಮಿಕ್ರಿ ಮಾಡ್ತೀರಂತ ಕೇಳಿದೆ. ಈಗ ಮಿಮಿಕ್ರಿ ಅಲ್ಲಿ ನಮಗೊಂದು ಏನೊಂದು ಮಾಡಿ ತೋರಿಸ್ಬೋದಾ ವೀಕ್ಷಕರಿಗೆ? ಈಗ ಮಿಮಿಕ್ರಿ ಅಂದ್ರೆ ಯಾವ ರೀತಿ? ಈಗ ಯಕ್ಷಗಾನದಲ್ಲಿ ಭಾಗವತಿಗೆ ಮಾಡ್ತೀರಿ ನೀವು? ಈಗ ಈಗ ನೀವು ಈಗ ಒಂದು ಈಗ ವಾಲಿಬಾಲ್ ಈಗ ಇದು ಮಾಡ್ಲಿಕ್ಕೆ ಹೋಗ್ತೀರಿ ಈಗ ಯಾವ ರೀತಿ? ಎಂ ಸಿ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಟಿವಿ ನೈನ್ ಅವರು ಬಂದು ನಿಮ್ಮ ಬಗ್ಗೆ ಒಂದು ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಾರೆ? ಹಾಗೆ ಒಂದು ಮಾಡಿ ತೋರಿಸಿ ನೋಡು. ಹೌದು, ಇವರ ಹೆಸರು ಅಭಿಜಿತ್ ಪಾಂಡೇಶ್ವರ ಅಂತ. ಇವರು ಹಲವಾರು ಕಡೆ ಹಲವಾರು ರೀತಿಯಲ್ಲಿ MCಯನ್ನು ಮಾಡಬಿಟ್ಟಿದ್ರು. ಹೌದು, ಇತಾಲಿಗೆ ಹೋಗಿ MCಯನ್ನು ಮಾಡಬಿಟ್ಟಿದ್ದಾದರು ಯಾಕೆ, ಅಲ್ಲಿ ಆಗಿರುವ ವಿಸ್ಮಯಕಾರಿ ಘಟನೆಗಳಾದರೂ ಯಾವುದು, ಎಲ್ಲವನ್ನ ಹೇಳ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಓ, ತುಂಬ ಚೆನ್ನಾಗಿ ಮಾಡಿದ್ರಿ ಕಾರ್ತಿಕ್ ರವರೆ. ಹಾಗೆ ಒಂದು ಕರೆ ಇದೆ ಅಂತ ಕಾಣ್ತದೆ, ಮತ್ತೆ ಕಟ್ಟಾಗ್ತದೆ ಕರೆ ಬರ್ತದೆ ಕಟ್ಟಾಗ್ತದೆ. ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ವಿಚಾರದಲ್ಲಿ ಹೇಳುವಾಗ ಲಾಕ್ಡೌನ್ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ವಿಷಯ ಅಂತ ಗೊತ್ತುಂಟ. ಇಡೀ ಪ್ರಪಂಚದಲ್ಲಿ ಈ ಕೊರೋನಾ ವಿರುದ್ಧ ಹೋರಾಡಿ ಗೆಲ್ತಿರುವ ದೇಶಗಳ ಪೈಕಿ ಭಾರತ ಅಗ್ರಗಣ್ಯ ಸ್ಥಾನದಲ್ಲಿದೆ. ಭಾರತದಲ್ಲೇ ನಮ್ಮ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲೇ ನಮ್ಮ ಉಡುಪಿ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗೆ ಉಡುಪಿ ಎಲ್ಲ ಬಂಧುಗಳಿಗೆ, ಹಾಗೆ ಎಲ್ಲ ನಮ್ಮನ್ನು ಸಾಗರಿಸಿರುವ ಎಲ್ಲ ಸಂಬಂಧಿಗಳಿಗೆ ಕೂಡ ಅಭಿನಂದನೆ ಕಳೆದುಕೊಳ್ತೇವೆ. ಹಾಗೆ ಮತ್ತೆ ಏನ ಹೇಳಬೇಕಾದ್ರೆ, ನೀವು ಈಗ ನೆಕ್ಸ್ಟ್ ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿತಿದ್ರಿ, ಭಾಗವತಿಗೆ ಆ ಒಂದು ಕರೆ ಬರ್ತಾ ಇದೆ. ಹಲೋ 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 ಪಾಂಡೇಶ್ವರ್ ಹೇಳಿ. ನಮಸ್ತೆ ಮೇಡಮ್, ಯಾರಂತ ಗೊತ್ತಾಗ್ಲಿಲ್ಲ. ಹಲೋ ಹೇಳಿ ಮೇಡಮ್. ನಮಸ್ತೆ ಪಾಂಡೇಶ್ವರ್, ಹೇಗಿದ್ದೀರಾ? ನಾವು ಆರಾಮಿದ್ದೇವೆ, ನೀವ್ ಯಾರಂತ ಗೊತ್ತಾಗ್ಲಿಲ್ಲ ಮೇಡಮ್. ನಾನು ಇಲ್ಲಿ ಮಣಿಪಾಲ್ ನಿಂದ ಮಾತನಾಡುದು. ನಿಮ್ಮನ್ನು ವೇಷ ಹಾಕಿ ನೋಡಿದ್ದೇನೆ ಈ ಡ್ರೆಸ್ಸಿನಲ್ಲಿ, ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ಓಕೆ, ಯಾರಲ್ಲಿ ತುಂಬಾ ಚೇಂಜಸ್ ಇದ್ದೀರಿ ನೀವು? ಭಾಗವತಿಗೆ ಹಾಡ್ತಿರಲ್ಲ ಸರ್, ಒಂದು ಹಾಡಿಬಿಡಿ. ಅವರು ಕಾರ್ತಿಕ್ ರಾವ್ ಸರ್. ಕಾರ್ತಿಕ್ ರಾವ್ ಹೇಳಿ ಮೇಡಮ್, ಎಂತ ಮಾಡ್ಬೇಕು? ಕಾರ್ತಿಕ್ ರಾವ್ ಪಾಂಡೇಶ್ವರ್ ಅಲ್ವಾ? ಈಗ ಮಾತಾಡ್ತಿರೋ ನಾನೇ ಮೇಡಮ್, ಹೇಳಿ. ನಿಮ್ಮನ್ನು ಈ ಜೀನ್ಸ್ ನಲ್ಲಿ ನೋಡಿ, ಯಕ್ಷಗಾನದಲ್ಲಿ ನಿಮ್ಮನ್ನು ನಿಮ್ಮ ವೇಷದಲ್ಲಿ ನೋಡಿ, ಇದರಲ್ಲಿ ನಂಗೆ ತುಂಬಾ ನಗಡ್ಲಿಕ್ಕೆ ಬಂತು. ಹೌದು ಮೇಡಮ್, ಅದೇ ಬೇರೆ ಇದೇ ಬೇರೆ ಅಲ್ಲ ಮೇಡಮ್. ನಿಮ್ಮ ಡೈಲಾಗ್ ಪಾಸ್ ಮಾಡುದಂಗೆ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. 65 ನಿಮ್ಮ ಅಮ್ಮನ ಪ್ರಾಯದವಳಮ್ಮ. ಹೌದಮ್ಮ, ಆಯ್ತಮ್ಮ ಆಯ್ತಮ್ಮ. ಥ್ಯಾಂಕ್ ಯು ಅಮ್ಮ. ಹೇಗಿದ್ದೀರಾ? ನಾವು ಚೆನ್ನಾಗುಂಟಮ್ಮ, ನಾವು ಚೆನ್ನಾಗುಂಟು. ಹೇಗೆ, ಎಷ್ಟು ಮಕ್ಳು ಈಗ? ಯಾರಿಗೆ ಮದ್ವೆ ಆಗ್ಲಿಲ್ಲ? ಅಯ್ಯೋ ಮದ್ವೆ ಆಗ್ಲಿಲ್ಲಮ್ಮ, ನಂಗೆ ಇನ್ನು 23 ವರ್ಷ. ಅಯ್ಯೋ ಸಾರಿ ಸಾರಿ ಅಮ್ಮ ಸಾರಿ. ಅಧಿಕೃತವಾಗಿ ಮದುವೆ ಆಗ್ಲಿಲ್ಲ. ಖುಷಿ ಆಯ್ತು ನಂಗೆ ನಿಮ್ಮ ಹತ್ರ ಮಾತನಾಡಿ. ಇನ್ನೂ ಸಹ ಪ್ರತಿಭೆ, ಇನ್ನೂ ನೀವು ಡೆವಲಪಿಂಗ್ ಪ್ರತಿಭೆಯವರು. ಹೌದಮ್ಮ ಹೌದಮ್ಮ ಹೌದೌದು. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಮುಂದೆ ಬರ್ತೇವೆ ಇನ್ನು. ಆಯ್ತಾಯ್ತು, ನಾನ್ ಮಿಜಾರ್ ಅಣ್ಣಪ್ಪರ ಹತ್ರ ಎಲ್ಲ ಮಾತಾಡಿದವಳು, ನಂಗೆ ಯಕ್ಷಗಾನ ಅಂದ್ರೆ ಭಾರಿ ಇಷ್ಟ. ಇವ್ರೆ ಶಿವರಾಮ್ ಕಾರಂತರ ಹತ್ರ ಕಲ್ತವಳು ನಾನು. ಹೌದಮ್ಮ ಸಂಜೀವ್ ಸುವರ್ಣರ ಹತ್ರ ಸಲ್ಲಿಸ ಎಲ್ಲ ಹೋಗ್ತೇನೆ, ಹೋಗ್ತಾ ಬರ್ತಾ ಇರ್ತೇನೆ. ಇಷ್ಟು ವರ್ಷ ಪ್ರಾಯ ಆದ್ರೂ ವೇಷ ಆಗ್ತಾ ಇದ್ದೇನೆ. ಹೌದಮ್ಮ, ನಿಮ್ಮ ಯಕ್ಷಗಾನದ ಪ್ರೀತಿ ಇದೇ ರೀತಿ ಕೊನೆಯ ತನಕ ಇರ್ಬೇಕಮ್ಮ. ಆಯ್ತಮ್ಮ ಆಯ್ತು, ನನ್ನ ಆಶೀರ್ವಾದ. ನಾನು ಇಲ್ಲೇ ಕಡಿಯಾಳ್ ದೇವಸ್ಥಾನ ಹತ್ರ ಮನೆ. ಹೌದಾ, ಸರಿ 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 ಸರಿ.
ಹಿರಿಯವರು ಒಂದು ಕಾಲ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಥ್ಯಾಂಕ್ ಯು. ವಯಸ್ಸಲ್ಲಿ ಕೂಡ ಯಕ್ಷಗಾನದ ಬಗ್ಗೆ ಒಂದು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಲ್ಲ. ಯಕ್ಷಗಾನ ಅಂದ್ರೆ ಹಾಗೆ ಅಲ್ಲ, ಯಕ್ಷಗಾನ ಅಂದ್ರೆ ಹಾಗೆ. ಅದಕ್ಕೆ ನಾವು ಯಾವತ್ತು ಹೆಮ್ಮೆ ಪಡಬೇಕು. ಎಲ್ಲಿ ಹೋದರೂ ಕೂಡ ಯಕ್ಷಗಾನಕ್ಕೆ ಒಂದು ಪ್ರಾಧಾನ್ಯತೆ ಇದೆ. ಹೌದು, ಕರಾವಳಿ ಸಾಂಸ್ಕೃತಿಕ ನೆಲೆ. ಹಾಗಾಗಿ ಈಗ ನಮ್ಮ ಸೈಡ್ ಎಲ್ಲ ಈಗ ನಾವು ಹೇಳಕ್ ಹೋದ್ರೆ ಕೆಲವರೆಲ್ಲ ಈ ಒಂದು ಕೊರೋನಾದಿಂದಾಗಿ ನಾನು ನೋಡಿದ ಮಟ್ಟಿಗೆ ಈಗ ಹೊಳೆಯಲ್ಲೆಲ್ಲ ತುಂಬ ಜನ ಇದ್ದಾರೆ. ಹೊಳೆ ಭಾಗದಲ್ಲಿ ಕೊರೋನಾದ ಮಜದಲ್ಲಿ ಹೊಳೆಯಲ್ಲಿ ಮೀನು ಹಿಡಿಯುವುದು ಇದೆಲ್ಲ ಮಾಡ್ತಾ ಇದ್ದಾರೆ. ಹಲೋ 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 ನಮಸ್ಕಾರ ಸರ್. ನಮಸ್ತೆ. ಹಲೋ ಹಲೋ ಹೇಳಿ ಸರ್. ನಮಸ್ತೆ. ನಮಸ್ಕಾರ. ಕಾರ್ತಿಕ್ ಅವರ? ಕಾರ್ತಿಕ್ ಅವರು ಇದ್ದಾರೆ. ನಮಸ್ತೆ ಸರ್, ಹೇಳಿ ಸರ್. ನಾನು ರಾಘವೇಂದ್ರ ಭಯ ಅಂತ. ಹಾ ಗುರುಗಳು ಹೇಳಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಗುರುಗಳೆಲ್ಲ. ಒಂದು ಒಂದು ಪದ್ಯ ಹೇಳ್ಬೋದಾ? ನಿಮ್ಮದೇ ಒಂದು ಹೇಳ್ದ? ನಮ್ದೆಯಾ? ಹಾ ನಿಮ್ದೇ ಒಂದು ಹೇಳ್ತಾರೆ. ಕಾರ್ತಿಕ್ ಅವರು ರಾಘವೇಂದ್ರ ಮೈರ್ ಅಂತ ಯಕ್ಷಗಾನದ ಖ್ಯಾತ ಭಾಗವತರು. ತುಂಬಾ ಸಂತೋಷ ಆಯ್ತು ಅವರು ಅವರೊಟ್ಟಿಗೆ ಮಾತಾಡಿ. ಹಿರಿಯ ಭಾಗವತರು ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡ ಭಾಗವತರು ಕರೆ ಮಾಡಿದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆಗಳು ತಿಳಿಸ್ತಾ ಇದ್ದಾವೆ. ಹಾಗೆ ಏನೋ ಹೇಳಕ್ಕೆ ಹೋಗ್ತಿದ್ದೆ ನಾವು ಲಾಕ್ಡೌನ್ ವಿಚಾರದಲ್ಲಿ. ಹೌದು, ಮನೆಯಲ್ಲಿರುವವರೆಲ್ಲ ಈಗ ಒಂದು ಕಡೆ ಹೋದಾಗ ಮತ್ತೆ ಹೊಳೆಗೆ ಹೋಗಿ ಎಲ್ಲ ಮೀನು ಹಿಡಿಯುವುದು ಇದೆಲ್ಲ ಮಾಡ್ತಾ ಇದ್ದಾರೆ. ಹಳೆಯ ಪದ್ಧತಿ ಪುನಃ ಹಳೆಯ ಪದ್ಧತಿಗಳನ್ನೋದು ಎಂತ ಉಂಟು, ಅದೀಗೆಲ್ಲ ಪುನರಾವರ್ತನೆಗೊಳ್ತಾ ಉಂಟು. ಅಂದ್ರೆ ಇಷ್ಟು ದಿವಸ ಜನರು ಬೇರೆ ಯಾವುದೊಂದು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಅದನ್ನೇ ಮಾಡ್ಕೊಂಡು ಬರ್ತಿದ್ರು, ಈಗ ಹಾಗಲ್ಲ. ಈಗ ಅವರೇ ನಮ್ಮ ಹಳೆಯ ಹಿಂದಿನ ಸಂಪ್ರದಾಯ ಅನ್ನೋದು ಎಂತ ಉಂಟು, ಅದಕ್ಕೆ ಜನರು ಮತ್ತೆ ಒಗ್ಗಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅದೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹಲೋ, ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್, ಯಾರು ಹೇಳಿ? ನಮಸ್ಕಾರ. ನಮಸ್ಕಾರ. ಯಾರು ಯಾರನ್ನು ಗೊತ್ತಾಯಿಲ್ಲ ಮರ. ನಾನು ಸುಪ್ರೀತ್, ಬ್ಯಾಂಗ್ಳೂರಿಂದ. ಸುಪ್ರೀತ್ ಬ್ಯಾಂಗ್ಳೂರು. ಹಾಂ, ಓಕೆ ಸುಪ್ರೀತ್. ಸರ್, ಬ್ಯಾಂಗ್ಳೂರು ಸುಪ್ರೀತ್ ಅಂದಾಗ ಬ್ಯಾಂಕ್ ಅಲ್ಲ ಸರ್? ಗೊತ್ತಾಯ್ತಾ? ಎಸ್ ಎಸ್, ಸುಪ್ರೀತ್ ಬ್ಯಾಂಗ್ಳೂರಿಂದ ಫೋನ್ ಮಾಡಿದ್ದಾರೆ. ನಮ್ಮೊಂದಿಗೆ ಕಾರ್ತಿಕ್ ರಾವ್ ಇದ್ದಾರೆ, ಯಕ್ಷಗಾನ ಹಾಸ್ಯ ಕಲಾವಿದ. ಸರ್, ಅವ್ರ ಹತ್ರ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ರಿ? ಆರಾಮಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾವು ಬಿಂದಾಸ್ ಸರ್. ಬಿಂದಾಸ್. ಹಲೋ ಸುಪ್ರೀತ್ ಅವರೇ. ಹಾ ಸರ್. ಬ್ಯಾಂಕ್ ಎಲ್ಲ ಓಪನ್ ಇದೆಯಾ? ಬ್ಯಾಂಕ್ ಡೈಲಿ ಹೋಗ್ತಾ ಇದ್ದೀನಿ ಸರ್. ಓಕೆ ಓಕೆ, ಹೋಗಿ ಎಲ್ಲ ಸಾಮಾಜಿಕ ಅಂತರ ಎಲ್ಲ ಕಾಪಾಡ್ಕೊಳ್ಳಿ, ಮಾಸ್ಕ್ ಎಲ್ಲ ಹಾಕೊಳ್ಳಿ ಆಯ್ತಾ? ಆಯ್ತು ಸರ್, ನಿಮ್ ಆಶೀರ್ವಾದ. ಮತ್ತೆ ವಿಶೇಷ ಏನಿದೆಯಾ? ವಿಶೇಷ ಹೇಳ್ಬೇಕು ಸರ್. ಎಲ್ಲ ನೀವು ಊರಿಗೆ ಬರ್ಲಿಲ್ವ ಸರ್? ಸರ್ ಹೇಳಿ, ಕೇಳ್ತಿಲ್ಲ. ಊರಿಗೆ ಬರ್ಲಿಲ್ವಾ? ಇದೆಲ್ಲ ಮಗು ತನಕ ಅಲ್ಲೇ ಇರಿ ಸರ್, ಎಲ್ಲಿದ್ದೀರಾ ಅಲ್ಲೇ ಇರಿ ಅಂತ ನಾವು ಹೇಳುದು ಸರ್ ಈ ಕಾರ್ಯಕ್ರಮದ ಮೂಲಕ. ಓಕೆ ಸುಪ್ರೀತ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸುಪ್ರೀತ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆದರೆ ಇದೀಗ ಜನರಿಗೆ ಈಗ ಕಾಣಿಗೆ ತುಂಬ ಕಷ್ಟ ಆಗ್ಬೋದು ಮನೆಯಲ್ಲಿ ಇರಲಿಕ್ಕೆ ಒಳಗಿರಲಿಕ್ಕೆ. ಆದರೆ ನಾವು ಈ ಪರಿಸ್ಥಿತಿಯನ್ನು ಎಲ್ಲ ಒಗ್ಗಟ್ಟಾಗಿ ಎದುರಿಸಿದರೆ ಮಾತ್ರ ಈ ಕೊರೋನಾವನ್ನು ನಾವು ಓಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಗೆಲ್ಬೋದು ನಾವು. ಗೆಲ್ಬೋದು. ಹಾಗೆ ನಾವೆಲ್ಲ ಅವರು ಸರ್ಕಾರ ನೀಡುವಂತ ನಿಯಮ ನಿಬಂಧನೆಗಳೆಲ್ಲ ಪಾಲಿಸ್ಕೊಳ್ಬೇಕು. ಇಲ್ಲ ಸೋಜಾಗ್ರತೆ, ಸಾಮಾಜಿಕ ಜವಾಬ್ದಾರಿ ಇದೆಲ್ಲ ಪಡ್ಕೊಳ್ಬೇಕು. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟ ಮುಂದಿನ ದಿನಗಳಲ್ಲಿ ತಾವು ತುಂಬಾ ಕಷ್ಟ ಆಗುದು ಗ್ಯಾರಂಟಿ. ಗ್ಯಾರಂಟಿ ಆಯ್ತು. ಆ ಒಂದು ಕರೆ ಇದೆ. ಹಲೋ 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 ಹೇಳಿ, ಯಾರು? ರಾಜೇಶ್ ಅಂತ, ಕಾಸರಗೋಡಿಂದ. ಹಾ, ಕಾಸರಗೋಡು ರಾಜೇಶ್ ಅವರು. ನಮಸ್ತೆ ಕಾಸರಗೋಡು ರಾಜೇಶ್ ಅವರ. ಹೇಗಿದೆ ಸರ್? ಕೇರಳದ ಕಾಸರಗೋಡು ಹೇಗಿದೆ, ಆ ವಾತಾವರಣ ಹೇಗಿದೆ? ಆರಾಮ್ಸೆ. ನಮ್ಮೊಂದಿಗೆ ಕಾರ್ತಿಕ್ ಅವರು ಇದ್ದಾರೆ, ಈಗಾಗಲೇ ನೋಡ್ತಾ ಇದ್ದೀರಿ, ಅವ್ರ ಹತ್ರ ಮಾತಾಡಿ. ಹೌದಾ? ಓಕೆ ಓಕೆ. ಹಾ ಸಾರಿ, ಮೊಬೈಲ್ ನೋಡ್ತಾ ಇದ್ದೆ. ಓಕೆ ಓಕೆ ಸರ್, ಹೇಳಿ, ಮಾತಾಡಿ ಮಾತಾಡಿ. ನಮಸ್ತೆ ರಾಜೇಶ್. ಸರ್ ನಮಸ್ತೆ, ಹೇಗಿದ್ದೀರಾ? ಆರಾಮ್ಸೆ, ನೀವು? ನಾವು ಸೂಪರ್ ಇದ್ದೇವೆ ಸರ್, ಏನ್ ತೊಂದ್ರೆ ಇಲ್ಲ. ದೊಡ್ಡ ಅಭಿಮಾನ ಸರ್ ನಿಮ್ದು. ಓ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಭಿಮಾನಿಗಳೇ ನಮ್ ದೈದ್ ಮನಿ ದೇವರು. ಹೌದಾ? ಹೌದೌದು. ನಿಮ್ಮ ಆಕ್ಟಿಂಗ್ ಎಲ್ಲ ನಮಗೆ ತುಂಬಾ ಇಷ್ಟ. ಯಕ್ಷಗಾನ ನಿಮ್ಮ ಆಚೆ ಬರಕಾಗಲ್ಲ ಹೇಳಿದ್ರೆ, ನಿಮ್ದು ಬರಗುದಿಟ್ಟ ಅಲ್ಲ ನಮಗೆ. ಇಲ್ಲಿ ಇಲ್ಲ ತೆಂಕುದಿಟ್ಟು ನಿಮ್ಮ ಯಕ್ಷಗಾನ ಎಲ್ಲ ನೋಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸರ್. ಯುವ ಹಾಸ್ಯ ಕಲಾವಿದ
ನಿಮ್ಮೆಲ್ಲರ ಪ್ರೀತಿ ಅವ್ರ ಮೇಲೆ ಇರಲಿ, ಹೀಗೆ ಬೆಂಬಲ ಇರಲಿ ಸರ್. ಎಂತ ಮಾಡ್ತಿದ್ರಿ ಈಗ ಮನೆಯಲ್ಲಿ? ಸರ್ ಈಗ ಏನಿಲ್ಲ ಸರ್. ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಊಟ ಮಾಡುದು ಮಲಗುದು ಸರ್. ಸರ್ ಸರ್ ಒಂದು ವಿಷಯ ತಿಳ್ಕೊಳ್ಳಿ ಸರ್, ಹಾಗೆಲ್ಲ ಮನೆಯಲ್ಲೆಲ್ಲ ದೊಡ್ಡವರು ಬೈತಾ ಇದ್ರು, ಅವ ಎಂತ ಕೆಲಸ ಮಾಡುದಿಲ್ಲ, ಅವ ಸುಮ್ಮನೆ ಮನೆಯಲ್ಲಿ ತಿನ್ಕೊಂಡು ಮಲ್ಕೊಳ್ತೇನೆ, ತಿನ್ಕೊಂಡು ಮಲ್ಕೊಳ್ತೇನೆ ಅಂತ. ಈಗ ಅವರಿಗೆ ಗೊತ್ತಾಗ್ತದೆ ಮನೆಯಲ್ಲಿ ತಿಂದ್ಕೊಂಡು ಸುಮ್ಮನೆ ಮಲ್ಕೊಳ್ಬೇಕಾದ್ರೂ ಎಷ್ಟು ಕಷ್ಟ ಆಗ್ತದೆ ಅಂತ ಅಲ್ವಾ? ಅದು ಗೊತ್ತಿ ಪಾಪ, ಹಾಗಿರುವವರಿಗೆ ಗೊತ್ತಿರೋರಿಗೆ ಗೊತ್ತುಂಟು ಬಿಟ್ರೆ ಬೈಯವರಿಗೆ ಗೊತ್ತಾಗುದಿಲ್ಲ ಸರ್. ಇಲ್ಲ ಸರ್, ನಮಗೆ ಅಷ್ಟು ದೊಡ್ಡ ಕಷ್ಟ ಆಗಲ್ಲ, ಯೂಟ್ಯೂಬ್ ಅಲ್ಲಿ ತುಂಬಾ ಯಕ್ಷಗಾನ ನೋಡ್ತಾ ಇರ್ತೇವೆ. ಹೌದು ಸರ್, ನಾನು ಹೀಗೆ ಕಾಮಿಡಿ ಹೇಳಿದ್ದು ನಿಮ್ಗೆ ಹೇಳಿದ್ದೆ ಅಲ್ಲ ಸರ್, ಹೀಗೆ ಜಸ್ಟ್ ಹೇಳಿದ್ದು. ಓಕೆ, ಕಾಸರಗೋಡಿಂದ ಫೋನ್ ಮಾಡಿದ್ರಿ, ಧನ್ಯವಾದಗಳು ಸರ್. ಹೇಗೆ ಇರಲಿ ನಿಮ್ಮ ಪ್ರೀತಿ. ಧನ್ಯವಾದಗಳು ಸರ್, ಧನ್ಯವಾದಗಳು, ಧನ್ಯವಾದಗಳು. ಪಾಪ ಅಷ್ಟು ದೂರದಿಂದ ಕಾಲ್ ಮಾಡಿದ್ರು. ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಹಿಂದೆ ಒಂದು ಆಡು ಮಾತು, ಅವ ಸುಮ್ಮನೆ ಮನ್ಕಂತ ಮಾರೆ, ಅವನಿಗೆ ಬೇರೆ ಎಂತದ್ದು ಕೆಲಸ ಇಲ್ಲ. ಅದೇ ಆ ಸುಮ್ಮನೆ ಮನ್ಕಂಬಕ್ಕೂ ಎಷ್ಟು ಕಷ್ಟ ಹತ್ಕಂಡಿ. ಈಗ ಹೇಳ್ತೀರಿ ನಮ್ಗೆ ರಜೆ ಬೇಡ, ಮನೆಗೆ ಮನ್ಕಂಬೇಡ, ಒಂದ್ಸತಿ ಎಲ್ಲ ಮುಗ್ದು ಕೆಲಸ ಸ್ಟಾರ್ಟ್ ಆದ್ರೆ ಸಾಕು ಅಂತ. ಕೆಲವರಿಗೆ ಈ ವಾತಾವರಣಕ್ಕೆ ಹೊಂದಿಕೊಳ್ತಾ ಇದ್ದಾರೆ. ಹೌದು, ಹೊಂದಿಕೊಳ್ಳದೆ ಬೇಕೀಗ. ಹಾಗೆ ಮತ್ತೇನಂದ್ರೆ ನಾನು ಹೇಳಬೇಕಾದ್ರೆ, ಈಗ ಕಾರ್ಯಕ್ರಮಗಳೆಲ್ಲ ರದ್ದಾಗಿದೆ. ಹೌದು, ಈ ನಾನು ಒಂದು ವಿಷಯ ಹೇಳಬೇಕಾದ್ರೆ, ಫೋಟೋಗ್ರಾಫರ್ ಫೋಟೋಗ್ರಾಫರ್ ವಿಷಯಕ್ಕೆ ಬಂದಾಗ, ಅವರಿಗೆ ಎಷ್ಟೋ ಬುಕ್ಗಳ ಕಾರ್ಯಕ್ರಮ ಬುಕ್ ಆಗಿದೆ. ಅವರು ಸ್ಮೈಲ್ ಪ್ಲೀಸ್ ಅನ್ನುವರೇ, ಅವ್ರ ಮನಸ್ಸಲ್ಲಿ ಸ್ವಲ್ಪ ಇದಾಗಿದೆ. ನಾನು ಹೇಳುದಂತಂದ್ರೆ, ಇವತ್ತೀಗ ಎಷ್ಟೊಂದು ನಮಗೊಂದು ತೊಂದರೆಗಳಾಗ್ತಿದ್ವೋ ಅದಕ್ಕಿಂತ ದುಪ್ಪಷ್ಟು ಒಳ್ಳೆ ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತವೆ. ನಾವು ಹೇಳುದು ಅಷ್ಟೇ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುದು, ದೇವರಲ್ಲಿ ನಂಬಿಕೆ ಇಡಬೇಕು, ನಂಬಿಕೆ ನಂಬಿಕೆ ಅನ್ನುವುದೇ ಮುಖ್ಯ ಅಲ್ಲ. ಹಾಗೆ ಒಂದು ಕರೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ಹಾ ಹೇಳಿ, ಯಾರಂತ ಗೊತ್ತಾಗಿಲ್ಲ ಸರ್. ನಿಮ್ದು ಮತ್ತೆ ಕಾರ್ತಿಕ್ ಫ್ರೆಂಡ್ ಬಾರ ಗೊತ್ತಾಗಿಲ್ಲ ಯಾರಂತ ಹೇಳಿ. ಯಾರಂದ್ ಗೊತ್ತಾಗ್ತ ಮಾರ ಈಗ, ಅಯ್ಯೋ ದೇವ್ರೇ. ನಾನು ಮಾರೆ ಆಶ್ರಯ ಕೋಟದಿಂದ. ಆಶ್ರಯ ಕೋಟ, ಆಶ್ರಯ ಕೋಟದವರು ಸ್ವಲ್ಪ ನೆನಪಾಗ್ತಿಲ್ಲ ಮಾರ ಈಗ. ಮತ್ತೆ ಹೇಳಿ ಹೇಳಿ. ಮತ್ತೆ ಆರಾಮಿದ್ರಲ್ಲ? ಆರಾಮಿತ್ತು ಸರ್. ಆಶ್ರಯ ಅವ್ರು ಏನ್ ಮಾಡ್ಕೊಂಡಿದ್ದೀರಿ ಸರ್ ನೀವು? ನಾನು ಬಸ್ ಡ್ರೈವರ್. ಹಾಂ, ಬಸ್ ಡ್ರೈವರ್. ಹಾಂ ಹಾಂ ಹಾಂ, ಆಶ್ರಯ ಅವರು ಫೋನ್ ಮಾಡಿದ್ದಾರೆ. ಕಾರ್ತಿಕ್ ಅವ್ರು ಇದಾರೆ, ಮಾತಾಡಿ. ನಮಸ್ತೆ ಆಶ್ರಯ, ಹೆಂಗಿದ್ರಿ? ಕಾರ್ತಿಕ ನಮಸ್ತೆ, ನಾನು ಆಶ್ರಯ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹೆಂಗಿದ್ರಿ, ಹೆಂಗಿದ್ರಿ, ಎಂತ ಮಾಡ್ತಿದ್ರಿ? ನಾವು ಆರಾಮ್ ಮಾರ, ನೀನಾಗಿದ್ದೆ? ನಾನು ಸೂಪರ್ ಸರ್, ಎಂತ ತೊಂದ್ರೆ ಇಲ್ಲ. ಬಸ್ ಅಲ್ಲಿ ಇಲ್ದೆ ಭಾರಿ ಪ್ರಾಬ್ಲಮ್ ಅಲ್ಲ ಈಗ, ಎಲ್ಲೂ ತಿರುಗೂ ಇಲ್ಲ ಕಣಿ, ಎಲ್ಲೂ ಅಪ್ಪಕ್ಕೂ ಇಲ್ಲ. ಎಲ್ಲಿ ಒಪ್ಕು, ನಮ್ಗೂ ಹಂಗೆ ಆಯ್ತು ಮಾರ, ಬಸ್ ಇಲ್ಲ ಅಂತ ಇಲ್ಲ ಅಲ್ಲ. ಅದೇ ಆದಷ್ಟು ಬೇಗ ಒಂದು ಇದೆಲ್ಲ ಒಂದು ಮುಗ್ದು ಎಲ್ಲ ಮುಂಚಿನ ಕಣಿಗೆ ಒಳ್ಳೆ ರೀತಿ ಆಯ್ಲಿ ಅಂದ್ರೆ ಇವ್ರ ಹತ್ರ ಬೇಡ್ಕಂತ. ಅದೇ ಹಾಗೆ ಮಾಡುವ. ಹಾಗೆ ಆಶ್ರಯ ಅವರೇ, ಹೇಳಿ. ಮತ್ತೆ ಏನು, ಮನೆ ಕಡೆ ಎಲ್ಲ ಹೊರಗೆ ಹೋಗ್ಬೇಡಿ ನೀವು. ಎಲ್ಲೋ ಹತ್ತಿಲ್ಲ, ಮನೆ ಒಳಗೆ ಇದ್ದೆ ಮಾರ. ಒಳ್ಳೆ ಒಳಗೆ ರೀ, ಆಯ್ತಾ? ಸರಿ ಸರಿ, ಡೆಫಿನೆಟ್ಲಿ ನಿಯಮ ಪಾಲಿಸ್ಕೊಳ್ಳಿ. ಕರೆ ಮಾಡೋದಕ್ಕಾಗಿ ಆಶ್ರಯ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಆಶ್ರಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶ್ರಯ ಅವರು ಬಸ್ ಡ್ರೈವರ್ ಆಗಿದ್ದಾರೆ. ಪಾಪ, ಹೌದು, ಎಷ್ಟು ಕಷ್ಟ ನೋಡಿ. ಒಂದು ಬಸ್ ಒಂದು ಊರಿಗೆ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸಾರಿಗೆ ಸಂಪರ್ಕಗಳೇ ಇಲ್ಲ, ತುಂಬಾ ಕಷ್ಟ ಇದೆ. ಅದಷ್ಟು ಬೇಗ ಇದೆಲ್ಲ ಮುಗಿದು ಆದಷ್ಟು ಬೇಗ ಎಲ್ಲ ಒಳ್ಳೆ ರೀತಿಯಲ್ಲಿ ಆದ್ರೂ ಸಾಕಂತ ದೇವರಲ್ಲಿ ಕೇಳ್ಕೊಳ್ತು. ಹಾಗೆ ಹಾಗಾಗಿ ಹಾಗೆ ಈ ಒಂದು ಲಾಕ್ಡೌನ್ ಚಿಟ್ಟಾಡ್ ಕಾರ್ಯಕ್ರಮ ನೋಡ್ತಿರುವಂತ ಎಲ್ಲ ಸಮಸ್ತ ವೀಕ್ಷಕ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿಕೊಂಡು. ಹಾಗೆ ತನಕ ನಾವು ಹೇಳುದು ಒಂದೇ ಅಭಿಜಿತ್ರೆ, ಎಲ್ಲರೂ ಕೂಡ ಈ ಕೊರೋನಾ ಎನ್ನುವ ಮಹಾಮಾರಿಯನ್ನ ನಾವೆಲ್ಲರೂ ಒಗ್ಗಟ್ಟಿನಿಂದ ಮನೆಯೊಳಗೆ ಕೂತ್ಕೊಂಡು ಎಲ್ಲರೂ ಆದಷ್ಟು ಏನು ಮೇಲಿಂದ ಕಾನೂನು ಕ್ರಮಗಳು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಪಾಲಿಸಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಇದನ್ನ ನಾವು ಓಡಿಸಬಹುದು ಅಂತ ಹೇಳ್ತೇನೆ. ಹಾಗೆ ಇಷ್ಟು ತನಕ ನಮ್ಮ ಈ ಲಾಕ್ಡೌನ್ ಚಿಟ್ಟಾಡ್ ಕಾರ್ಯಕ್ರಮದಲ್ಲಿ ನಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಒದಗಿಸಿದಂಥ ಶ್ರೀಯುತ ಕಾರ್ತಿಕ್ ಅವರಿಗೆ ಅಭಿನಂದನೆಗಳು ಸರ್. ನಿಮ್ಮ ಯಕ್ಷಗಾನ ಹಾಗೆ ರಂಗಭೂಮಿ ನಾಟಕಗಳು ಇನ್ನೂ ಎತ್ತರಕ್ಕೆ ಸಾಗಲಿ, ಪ್ರಶಸ್ತಿ ಪುರಸ್ಕಾರ ನಿಮ್ಮ ನರಸಿ ಬರಲಿ, ಚಲನಚಿತ್ರಗಳಲ್ಲಿ ನಿಮಗೆ ಅವಕಾಶ ಸಿಗಲಿ ಎಂಬ ಹಾರೈಕೆಯೊಂದಿಗೆ ಇಷ್ಟು ತನಕ ನಮ್ಮೊಂದಿಗೆ ನೋಡ್ತಿರುವಂಥ ವೀಕ್ಷಕ ಅಭಿಮಾನಿಗಳಿಗೆ ಕೂಡ ಅಭಿನಂದನೆ ತಿಳಿಸಿಕೊಳ್ಳುತ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ.